Wow. Namaskara. Excellent tuning. Welcome everybody for our self-mastery transformational graduation audit. So what is this audit all about? Like you joined BTA as a diamond member. Now uh, BTA more words held high profit automated business. Happy boss. So, type all of you in the chat box Super Laba, high profit. El -do, business automation. Murmedo, happy boss. Yep. Now, to become a happy. ಫಸ್ಟ್ ಆಫ್ ಆಲ್ ನಮ್ ಬಗ್ಗೆ ನಾವು ತಿಳ್ಕೊಬೇಕು ನಮ್ ಬಗ್ಗೆ ನಾವು ತಿಳ್ಕೊಬೇಕಂದಾಗ ಲೈಕ್ ಹೊರಗಡೆ ಪ್ರಪಂಚದಲ್ಲಿ ಯಾರು ನಮ್ ಬಗ್ಗೆ ಹೂ ಆರ್ ವಿ ಲೈಕ್ ವಾಟ್ ಈಸ್ ಅವರ್ ಪರ್ಸ್ನಾಲಿಟಿ ವೈ ವಿ ಬಿಹೇವ್ ಟೈಮ್ ಇನ್ ರೈಟ್ ಡೈರೆಕ್ಷನ್ ಸಮ್ ಟೈಮ್ಸ್ ವೈಲಿ ಬಿಹೇವ್ ನಮ್ ತಪ್ಪಂತ ಗೊತ್ತಿದ್ದು ಯಾಕೆ ತಪ್ಪು ಮಾಡ್ತೀವಿ ಸರಿ ಯಾಕೆ ಮಾಡಲ್ಲ ನಾವು ಯಾಕೆ ಆರೋಗ್ಯ ಇಡ್ಸ್ಕೊಂತೀವಿ ಜೀವನದಲ್ಲಿ ಏನು ಇಂಪಾರ್ಟೆಂಟ್ ಹಣನಾ ಸಂಬಂಧನಾ ಒಂದೊಂದ್ಸತಿ ಟೈಮ್ ಇರೋದಿಲ್ಲ ಎಲ್ಲದಿಕ್ಕೂ ಇಲ್ಲ ಎಲ್ಲದಕ್ಕೂ ಉತ್ತರ ಹಣ ಸಂಪತ್ತು ಸಂಬಂಧ ನೆಮ್ಮದಿ ಟೈಪ್ ಇನ್ ಚಾಟ್ ಬಾಕ್ಸ್ ಸೆಲ್ಫ್ ಮಾಸ್ಟ್ರಿ ರೈಟ್ ಮಾಸ್ಟ್ರಿಟ್ ಇಸ್ಟ್ರಿ ಸೊಸ್ ಯು ಜಾಯಿಂಟ್ ಯು ಬಿಕಮ್ ಎ ಸೇಲ್ಸ್ ಮಾಸ್ಟರ್ ಟ್ವೆಂಟಿ ಒನ್ ಡೇಸ್ ಲೈಕ್ ಮಾರಾಟದಲ್ಲಿ ಎಕ್ಸ್ಪರ್ಟ್ ಆದ್ರೆ ರೈಟ್ ಅಗ್ರಿ

ಸೊ ಎರಡು ರೀತಿಯಲ್ಲಿ ನೀವು ಇದನ್ನ ಏನ್ ಮಾಡ್ಬೋದು ಅಟೆಂಡ್ ಮಾಡ್ಬೋದಾಗಿತ್ತು ಒಂದು ನಮ್ಮ ಕೋರ್ಸ್ ಸೆಲ್ಫ್ ಮಾಸ್ಟ್ರಿ ಇಟ್ಸ್ ರೆಡಿ ಯು ಕೆನ್ ವಾಚ್ ನಾವು ನೆಕ್ಸ್ಟ್ ಅನದರ್ ವೇ ಯು ಗಾಟ್ ದ ಕೋರ್ಸ್ ಫ್ರಮ್ ಬಿ ಟಿ ಎ ಲಾಸ್ಟ್ ಒನ್ ಅಂಡ್ ಹಾಫ್ ಮಂತ್ ಕವಿತಾ ಗುಪ್ತಾ ರನ್ ದ ಕ್ಲಾಸ್ So, how many of you feel so nice, so thankful to Kavita? So, what is that you want to type in the chat box towards Kavita? You've been a facilitator. You feel wow, excellent, great. Go all of you to your WhatsApp group and type in that WhatsApp group join the self mastery class and go to your particular WhatsApp groups and join the self mastery class and type money. Yeah. So let me see how many of you are active in your group and which group is more active, which month group is very active. Okay. हां उदय थैंक यू वाव सत्या वेरी नाइस गुड कुमार वेरी नाइस प्रताप वेरी गुड अप्रैल मंथ आल्सो एक्टिव लेट्स सी हाउ मेनी यार यार ग्रुप ओके राजेंद्र अगस्त Good. Rajesh, nice. Awesome. Thank you. Good. Usha, welcome. Thank you, sir. Good, good. Go to your, all of you, go to your group and uh, type there your. Uh, ಲೈಕ್ ನಿಮ್ಮ ಕೊಲೀಗ್ಸ್ ನಿಮ್ಮ ಸಹ ಟೈಕೂನ್ ಟೈಕುನ್ಗಳನ್ನ ಇನ್ವೈಟ್ ಮಾಡಿ ಕ್ಲಾಸ್ಗೆ ಸೊ ಹೌ ಡು ವಿ ಡುಟ್ ಅಂಗಡ ಗಿವ್ ಯು ಎ ಗೂಗಲ್ ಫಾರ್ಮ್ ಸೊ ದಟ್ ಗೂಗಲ್ ಫಾರ್ಮ್ ನೋಡಿದ್ರೆ ಯು ವಿಲ್ ಬಿ ಎಂಜಾಯಿಂಗ್ ಸೋ ಮಚ್ ಸ್ವಯಂ ನಾಯಕ ಸೆಲ್ಫ್ ಮಾಸ್ಟರ್ ಹ್ಯಾಪಿ ಬಾಸ್ ಆಗ್ಲಿಕ್ಕೆ ಇಷ್ಟು ಬಿ ಟಿ ನಲ್ಲಿ ಕನ್ನಡದಲ್ಲಿ ಇಷ್ಟು ಸಿಂಪ್ಲಿಫೈಡ್ ಕೋರ್ಸ್ ಇದೆ

ಬಟ್ ಸತ್ಯ ಸಾರ್ ಏನ್ ಹೇಳ್ಕೊಡ್ತಾ ಇದಾರೆ ಆರೋಗ್ಯ ಕೆಡ್ಸ್ಕೋಕೂಡ್ದು ಅಂದ್ರೆ ಏನ್ ಮಾಡ್ಬೇಕು ಹೆಲ್ತಿಯಾಗಿರ್ಬೇಕು ನಾವು ನಮ್ಮ ಮನೆ ಮದ್ದೇನಿದೆ ಆರೋಗ್ಯಕರವಾಗಿರತಕ್ಕಂತ ಕೂದಲು ಉದುರು ಕುಡ್ದು ಆರ್ ಲೈಕ್ ಕಣ್ಣಿನ ಒಂದ್ ಪ್ರಾಬ್ಲಮ್ ಹಾಕ್ಕೂಡುದು ಸೊ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಮೆಡಿಸನ್ ತಗೊಂಡ್ಲಿಕ್ಕೆ ಏನ್ ಕೊಡ್ತಾರೆ ತರಕಾರಿನೇ ಪೌಡರ್ ರೂಪದಲ್ಲಿ ನಮಗೆ ಔಷಧಿ ರೂಪದಲ್ಲಿ ಕೊಡ್ತಾರೆ ಎಷ್ಟು ದಡ್ರಲ್ವ ನಾವು ನಾನು ಕ್ಲಾಸ್ ಅಟೆಂಡ್ ಮಾಡಿದಾಗಿಂದ ಕಂಟಿನ್ಯೂಸ್ ಆಗಿ ಎಲ್ಲ ತರಕಾರಿ ಸ್ಪೆಷಲಿ ಕರ್ಬೇವು ಎತ್ತಿ ಎಸೀತಾ ಇಲ್ಲ ಇವಾಗ ದ ವೇ ಹಿ ಟೋಲ್ಡ್ ಅಗ್ರಿ ಟ್ರಾನ್ಸ್ಫಾರ್ಮೇಷನ್

Uh, if you are not yet attended Power of Silence Half-Line class, right? Okay. So how many of you have completed the classes? Type me or you can unmute. Excellent evening, sir. Kumar. Very excellent evening, dear. ಸರ್ ಸೆಲ್ಫ್ ತುಂಬಾನೇ ಚೇಂಜಸ್ ತಂತು ಅದಂತೂ ನೀವು ಹೇಳಿರುವ ಪ್ರತಿಯೊಂದು ಆರೋಗ್ಯಕರದ್ದು ಆರೋಗ್ಯದಲ್ಲೂ ಅಷ್ಟೇ ನಾವು ನಿಜವಾಗ್ಲೂ ಪಾಲಿಸ್ತಾ ಇದ್ದೀವಿ ಇವಾಗ ಒಂದು ಚಾಟ್ ಕೊಟ್ಬಿಟ್ಟು ಅದನ್ನೆಲ್ಲ ಫಿಲ್ ಮಾಡಕ್ಕೆ ಅದು ನಮ್ಗೆ ಸೆಲ್ಫ್ ಅಲ್ಲಿ ಕಂಟಿನ್ಯೂ ಆಗಿದೆ ಮತ್ತೆ ಸಣ್ಣ ಸಣ್ಣ ಸ್ಟೋರೀಸ್ ಅಷ್ಟೇ ಅದೆಲ್ಲ ಮನಸಲ್ಲಿ ಕೂರೋ ತರ ಇದೆ ನಾವು ಫುಲ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಒಂದು ಲೆವೆಲ್ ಆಗಿ ಆರೋಗ್ಯ ಮತ್ತೆ ಫ್ಯಾಮಿಲಿನ ಒಂದು ಇದ್ರಲ್ಲಿ ನೋಡ್ಕೊಂತೀವಿ ಅಂತ ಅನಿಸ್ತಾ ಇದೆ ಸರ್ ಮತ್ತೆ ಒಂದು ಸ್ಟೇಜ್ ಬೈ ಮುಂದೆ ಬರ್ತೀವಿ ನನಗೆ ಮುಖ್ಯವಾಗಿ ಇಲ್ಲಿವರೆಗೂ ನಡೆದಿದ್ದಲ್ಲಿ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಆರೋಗ್ಯ ಅಂದ್ರೆ ಅದೇ ಮೈಂಡ್ ಎಲ್ಲ ಸೇರಿ ಆರೋಗ್ಯಕ್ಕೆ ತುಂಬಾ ಪ್ರಾಧಾನ್ಯ ಕೊಡಬೇಕು ಮತ್ತೆ ಆಹಾರದಲ್ಲಿ ಯಾವ ತರ ಇರಬೇಕು ನಮ್ಮ ಆರೋಗ್ಯ ಕಾಪಾಡ್ಕೊಬೇಕಾದ್ರೆ ಆಹಾರನೇ ಮುಖ್ಯ ಅನ್ನೋದನ್ನ ತಿಳ್ಕೊಂಡು ಏನ್ ಬಳಸ್ತಾ ಇದ್ದೀರಾ ಅಂದ್ರೆ ಏನು ಕ್ಲಾಸಸ್ ಅಟೆಂಡ್ ಮಾಡೋದ್ರಿಂದ ಏನು ಎರಡು ಮೂರು ವಿಚಾರ ದಿನನಿತ್ಯದಲ್ಲಿ ನಿಮ್ಮಲ್ಲಿ ಬದಲಾವಣೆ ಬಂದಿದೆ ಅಂದು ಪರಿವರ್ತನೆ ಆಗಿದ್ದೀರಾ ಸರ್ ಇಲ್ಲಿ ಗಾಡಿಯಲ್ಲಿ ಹೋಗೋದನ್ನೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ ಜಸ್ಟ್ ಅಂಗಡಿಗೆ ಹೋಗ್ಬೇಕಂದ್ರೆ ಗಾಡಿ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತೀನಿ ಮತ್ತೆ ಕಂಪಲ್ಸರಿ ಈಗ ನನ್ನ ಪದೇ ಹೋಗೋಕೆ ಹೋಗಕ್ ಮುಂಚೆ ಅರ್ಧ ಅವರ್ ಕಂಪಲ್ಸರಿ ಅರ್ಧ ಮುಕ್ಕಾಲ್ ಅವರ್ ಆಗ್ಬಿಡೋದು ವಾಕಿಂಗ್ ಬಂದ್ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮೆಡಿಟೇಷನ್ ಮಾಡ್ತಾ ಆ ನಾವು ಇದಕ್ಕೆ ಜನ್ ಮುಂಚೂಳು ಆಶ್ರಮಕ್ಕೆ ಹೋಗ್ ಬಂದ್ಮೇಲೆ ಎಲಿಮೆಂಟ್ಸ್ ಆ ಮೆಡಿಟೇಷನ್ ಮಾಡ್ತಾ ಇದ್ವಿ ನೈಸ್ ಕಂಪಲ್ಸರಿ ಅಂತ ಡೈಲಿ ಅದನ್ನ ಅನ್ಕೊಂಡಿದ್ರಿ ಮತ್ತೆ ಮನೆಯಲ್ಲಿ ಯಾವ್ದೊಂದಕ್ಕೂನು ಈಗೆಲ್ಲಾ ಕೂಲ್ ಆಗಿಬಿಟ್ಟಿದೀನಿ ಮುಂಚೆ ಯಾವ ತರ ಅಂದ್ರೆ ಇಲ್ಲ ಒಂದು ಈ ತರ ನಿಮ್ ಫೋನ್ ಸರಿ ಹೇಳಿದ್ರಿ ಏನು ಫೋನ್ ಇದರಲ್ಲಿ ಹೆಸರು ಚೇಂಜ್ ವೈಫ್ ಇರೋದನ್ನ ತೆಗೆದು ಗಾಡ್ ಗಿಫ್ಟ್ ತಾಯಿಗೆ ಗಾಡು ಇದೆಲ್ಲ ನಿಮ್ಮಿಂದ ಕಲ್ತಿರೋದೆ ಇದೆಲ್ಲ ನಿನ್ನೆ ಮಗ ಕೇಳ್ತಾ ಇಲ್ಲ ಯಾಕ ಈ ತರ ಮಾಡ್ಕೊಂಡಿದ್ಯಾ ನಮ್ಮ ಮಾಸ್ಟರ್ ಹೇಳ್ಕೊಟ್ಟಿದ್ದಾರೆ ನಮ್ಮ ಸತ್ಯ ಸರ್ ಬಾಸ್ ಹೇಳ್ಕೊಟ್ಟಿದ್ದಾರೆ ಹೌದಾ ಅನ್ಬಿಟ್ಟು ಯಾಕಂದ್ರೆ ನನ್ನ ನೋಡಿ ನನ್ನ ಮಗ ಕಲಿತೇನೆ ಅಂದ್ರೆ ನಿಮ್ಮನ್ನ ನೋಡಿ ನಾನು ಕಲಿತಾ ಇದ್ದೀನಿ ಇದೇ ತರ ತುಂಬಾ ಚೇಂಜಸ್ ಆಗ್ಬೇಕು ನಾನು ಇನ್ನು ಆಗ್ಬೇಕು ಆದ್ರೆ ಸ್ಟೇಟ್ ಬೈ ಸ್ಟೇಟ್ ಇದ್ದೀನಿ ಮನೆಯಲ್ಲಿ ಯಾವ್ತಾರ ಇರ್ಬೇಕು ಅದನ್ನೆಲ್ಲ ನಾನು ಸಣ್ಣ ತಿ್ಕೊಂತ ಇದ್ದೀನಿ ಎಲ್ಲ ನಾವೇ ಹೋಗಿ ದುಡ್ಕೊಂಬಿ ನಾವೇ ನಾವೇ ಗ್ರೇಟ್ ಅದೆಲ್ಲ ಬಿಟ್ಬಿಟ್ಟು ನಾವು ಮನೆಯಲ್ಲಿ ಹೆಂಗಿರ್ಬೇಕು ಅನ್ನೋದ್ ನಾನ್ ನಿಜವಾಗ್ಲು ಇದೆಲ್ಲ ತಿಳ್ಕೊಂತ ಇದ್ದೀನಿ ಹ್ಮ್ ಕುಮಾರ್ ಶಭಾಷ್ ನಾನ್ ಬರೀ ವಿಡಿಯೋ ಮಾಸ್ಕ್ ಆಗಿದ್ದೀರಾ ಅನ್ಕೊಂಡೆ ಸೂಪರ್ ಸೂಪರ್ ಮನೆಯವ್ರ ಏನ್ ಹೇಳ್ತಾ ಇದ್ದಾರೆ ಈಸ್ ಯುವರ್ ಫ್ಯಾಮಿಲಿ ಇಸ್ ಹ್ಯಾಪಿ ಅಬೌಟ್ ಯು ನೌ ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ವಿಡಿಯೋ ಆಫ್ ಮಾಡಿ ಮೋಸ್ಟ್ಲಿ ಸ್ಟ್ರೀಮಿಂಗ್ ಯು ಮೇಕ್ ಇಟ್ ಲೆಸ್ ವಿಡಿಯೋ ಆಫ್ ಮಾಡಿದ್ರೆ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ ಸುಮಾರು ನಿಮ್ಮ ವಿಡಿಯೋ ಕ್ಲೋಸ್ ಮಾಡಿ ಸೊ ಇಂಟರ್ನೆಟ್ ಸ್ಪೀಡ್ ಆಗುತ್ತೆ ಕ್ಲಾಸ್ ಮಾಡ್ತಾ ಇದ್ದೀನಿ ಅವ್ರ ಅದೇ ಈ ಚೈನ್ ಸಲ ನೋಡ್ತಾ ಇದ್ದಾರೆ ಅಂದ್ರೆ ವಾಕಿಂಗ್ ಕಂಪಲ್ಸರಿ ಮಾಡ್ತಾ ಇದೀನಿ ಅರ್ಧ ಅವರ್ ವಾಕಿಂಗ್ ಮಾಡ್ಲೇಬೇಕು ನೀವ್ ಏನೇ ಅಲ್ಲಿ ಎಲ್ಲ ಸ್ಕೂಲ್ ಅಲ್ಲೂ ನಿಂತ್ಕೊಂಡಿರ್ತೀವಿ ಕೆಲಸ ಮಾಡ್ತೀವಿ ಏನೇ ಇದ್ರು ಹಾಫ್ ಅನ್ ಅವರ್ ಮಾಡ್ಲೇಬೇಕು ಮತ್ತೆ ಈ ಕೆಲಸನ ಡಿವೈಡ್ ಮಾಡ್ಬೇಕು ಮಕ್ಳಿಗೂ ಕೊಡ್ಬೇಕು ಬರೀ ನೀವೇ ಮಾಡ್ತಾ ಇರ್ತೀರಾ ಅಂತ ನಾನು ಅವ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಹ್ಮ್ ಹೀಗಾಗಿ ಈಗೆಲ್ಲ ಈಗೆಲ್ಲಾ ನೈನ್ತು ಮತ್ತೆ ಫಸ್ಟ್ ಪಿ ಯು ಮಗಳು ಅವರು ಕೆಲಸ ಮಾಡ್ಲಿ ಬರೀ ನೀನೇ ಮಾಡ್ತಾ ಇರ್ತೀಯಾ ನೀನು ಟೈಮ್ ಕೊಟ್ಬಿಟ್ಟು ವಾಕಿಂಗ್ ಬರ್ಬೇಕು ಅದನ್ನ ಹೇಳ್ತೀನಿ ಅವರು ನನ್ಗೆ ಇದೆಲ್ಲ ನೋಡಿ ತುಂಬಾನೇ ಖುಷಿ ಆಗಿದ್ದಾರೆ ಕಂಪಲ್ಸರಿ ವಾಕಿಂಗ್ ಮೆಡಿಟೇಶನ್ ಮಾಡ್ತೀನಿ ಮತ್ತೆ ನನ್ನ ಇದ್ರಲ್ಲೆಲ್ಲ ಸ್ವಲ್ಪ ಚೇಂಜಸ್ ನಾನು ಫಸ್ಟ್ ತೋರ್ಸಿದ್ದೆ ಅವ್ರಿಗೆ ಈ ಫೋನ್ ಅಲ್ಲಿ ಹೆಸರೆಲ್ಲ ಚೇಂಜ್ ಮಾಡಿರೋ ತೋರ್ಸ್ಲಿಕ್ಕೆ ಓ ಹೌದಾ ಇದು ಬೇರೆ ಅಂತ ಅವ್ರಿಗೆ ಇದೆಲ್ಲ ಹೊಸದಾಗಿ ಕಾಣ್ತಿದ್ಯಲ್ವಾ ಹಂಗಾಗಿ ಹೌದಾ

ನನಗೆ ಈ ಸೆಲ್ಫ್ ಆಸ್ಪೆಯಿಂದ ನನ್ನಲ್ಲಿ ಮೂರು ಬದಲಾವಣೆ ಆಗಿದೆ ಸರ್ ಮೇಯ್ನ್ ಆಗಿ ನಿಮ್ಮ ವಾಯ್ಸ್ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇದೆ ನೀವು ಸ್ವಲ್ಪ ಲೌಡ್ ಆಗಿ ಮಾತಾಡಕಾಗುತ್ತಾ ಅಥವಾ ಮೈಕ್ ಹತ್ರ ತಗೊಳಕಾಗುತ್ತಾ ಈ ಸೆಲ್ಫ್ ಆಸ್ಪೆಯಿಂದ ನನ್ನಲ್ಲಿ ಮೂರು ಬದಲಾವಣೆ ಆಗಿದೆ ಸರ್ ಮೇಯ್ನ್ ಆಗಿ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಇದರಿಂದ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಯಾವ ತರ ಗಳಿಸ್ಬೇಕು ಅನ್ನೋದನ್ನು ದಾರಿ ಮಾಡಿಕೊಡ್ತಾ ಇದೆ ಎರಡನೇದು ಮನಸ್ಸಿನ ನಿಯಂತ್ರಣ ಒಂದು ಕಂಟ್ರೋಲ್ ಅಲ್ಲಿ ಇದೆ ಅಂದ್ರೆ ನಕಾರಾತ್ಮಕ ಆಲೋಚನೆಗಳು ಏನಿದೆಯಲ್ಲ ಅದನ್ನೆಲ್ಲ ತೊರೆದು ಹಾಕ್ಲಿಕ್ಕೆ ನಂಗೆ ಹೆಲ್ಪ್ ಆಗ್ತಾ ಇದೆ ಆಮೇಲೆ ಮೂರನೇದಾಗಿ ಇದರಿಂದ ಒಂದು ಒಳ್ಳೆ ನಿರ್ಧಾರ ತಗೊಳ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಜೀವನದಲ್ಲಿ ಹೆಚ್ಚು ಸಾಮರ್ಥ್ಯ ಮತ್ತು ಇದಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಪಡೆಯಲು ಹೆಚ್ಚು ಹೆಲ್ಪ್ ಆಗ್ತಾ ಇದೆ ಜೊತೆಗೆ ನಮ್ಮ ಈ ಪವರ್ ಅವರ್ ಹೇಳೋದು ಜೊತೆಗೆ ಅಲಾರಂ ಅಲಾರಂ ಅಂತೂ ತುಂಬಾ ತಲೆಯಲ್ಲಿ ಹೋಗ್ತಿದೆ ಸರ್ ತುಂಬಾ ತುಂಬಾ ಹೆಲ್ಪ್ ಮಾಡ್ಕೂಲ ಕೂಡಲೇ ಅಲಾರಂ ಅನ್ನೋದೇ ತಲೆಗೆ ಬರ್ತದೆ ಮೇನ್ ಇದ್ರ ಜೊತೆಯಲ್ಲಿ ಕೆಲವು ನಕಾರಾತ್ಮಕ ಮನೋಭಾವ ಇದೆಲ್ಲ ಆಮೇಲೆ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಇದೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್ ಆಮೇಲೆ ಆರ್ಥಿಕವಾಗಿ ನಾವು ಯಾವ ತರ ಬೆಳಿಬೇಕು ಹೇಳೋದು ಅದಕ್ಕೆ ನಮ್ಮ ತಂದೆ ಜೊತೆಗಿದ್ರೆ ಅಂದ್ರೆ ಮಾತಾ ಪಿತಾಚ ದೈವ ಈ ತರ ಇದು ಆಮೇಲೆ ಗುರುಗಳ ಜೊತೆಗಿದ್ರೆ ನಾವು ಯಾವ ತರದಲ್ಲಿ ಬೆಳಿತೇವೆ ಇದೆಲ್ಲ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿ ಸರ್ ಆಮೇಲೆ ಪವರ್ ಅವರು ಒಂದು ದಿವಸದಲ್ಲಿ ಯಾವ್ದಾದ್ರು ಏನೇನ್ ಟೈಮ್ ಕೊಡಬೇಕು ಒಂದು ತಾಸು ನಾವು ಆರೋಗ್ಯ ಕೊಟ್ಟರೆ ಇನ್ನು ಇಪ್ಪತ್ಮೂರು ಆರಾಮಾಗಿರ್ಬೋದು ಎಲ್ಲದಕ್ಕೂ ಟೈಮ್ ಅನ್ನು ಕೊಟ್ಕೊಂಡು ಉದಾಹರಣೆಗೆ ನಿದ್ದೆ ಆರೂವರೆ ಗಂಟೆ ಊಟ ತಿಂಡಿ ಒಂದೂವರೆ ಗಂಟೆ ಟ್ರಾವೆಲ್ ಒಂದೂವರೆ ಗಂಟೆ ಈ ತರ ಎಲ್ಲ ಏನು ಡಿವೈಡ್ ಮಾಡಿದೆ ಆ ತರದಲ್ಲಿ ಇದೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್ ಇದೆಲ್ಲ ಜೊತೆಗೆ ಪಗಿನ ಹೇಳೋದು ಇದಂತೂ ತುಂಬಾ ಒಂಥರ ಇದು ಪಿಒಎಸ್ ಮಾಡಬೇಕಾದ್ರೆ ನಮ್ಗೆ ಏನೋ ತಲೆಗೆ ಖುಷಿದೆಯೋ ಅದಿನ್ನು ಅದೇ ನೀವು ಪವರ್ ಆಫ್ ಸೈಲೆನ್ಸ್ ಅನ್ಕೊಳ್ಳಲು ಬರೋದೇ ಪರ್ಗಿವ್ನೆಸ್ ಆತರ ತುಂಬಾ ಖುಷಿ ಆಗಿದೆ ಸರ್ ಆಮೇಲೆ ನೀವು ಕೋಪ ಮಾಡ್ಕೊಳ್ಬಾರ್ದು ಜಲಸಿ ವಸೂಯ ಪಡಬಾರ್ದು ಆಮೇಲೆ ಪ್ರೊಟ್ಯಾಸ್ಟಿನೇಷನ್ ಯಾವ್ದು ಮುಂದೂಡೋ ಗುಣ ಇಟ್ಕೊಳ್ಬಾರ್ದು ಉದಾಹರಣೆಗೆ ಏನ್ ಹೇಳ್ತಿರಲ್ಲ ಪೆಟ್ರೋಲ್ ಪೆಟ್ರೋಲ್ ಹಾಕ್ಬೇಕು ಅಥವಾ ಕರೆಂಟ್ ಬಿಲ್ ಕಟ್ಟೋದನ್ನ ಪೆಂಡಿಂಗ್ ಇಟ್ಕೊಳ್ಳೋದು ಅಥವಾ ಸ್ಯಾಲರಿ ಕೊಡೋ ಪೆಂಡಿಂಗ್ ಇಟ್ಕೊಳ್ಳೋದು ಈ ತರ ಇದೆ ಅಲ್ಲಿ ಯಾವುದು ಮುಂದೂಡು ಮುಂದೂಡ ಹೋಗೋಣ ಇಟ್ಕೊಳ್ಬಾರ್ದು ಅಂತ ಹೇಳೋದು ಇದೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡ್ವಿ ಸರ್ ಇದೆಲ್ಲ ನಿಮ್ ಸೆಲ್ಫ್ ಮಾಸ್ಟ್ರಿ ಇಂದ ತಿಳ್ಕೊಂಡಿದ್ವಿ ಸರ್ ಈ ಲೈಫ್ ಅಲ್ಲಿ ಆಮೇಲೆ ಬಿಸ್ನೆಸ್ ಅಲ್ಲಿ ಇದೆಲ್ಲ ಇದೆ ಹೇಳೋದೇ ಗೊತ್ತಿಲ್ಲ ನಾವು ಒಟ್ಟು ರಾಶಿ ಬಿಸ್ನೆಸ್ ಮಾಡ್ತಿದ್ವಿ ಏನಂದ್ರೆ ಸೂತ್ರ ಇಲ್ಲದ ಗಾಳಿಪಟ ಅಂತ ಹೇಳ್ತಾರಲ್ಲ ಸರ್ ಆ ತರ ಇದ್ವಿ ಅದಕ್ಕೆಲ್ಲ ಒಂಥರ ಸೂತ್ರಧಾರಿಯಾಗಿದ್ದೀರಿ ಸರ್ ಬಿಟಿ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್ ಆಕ್ಚುಲಿ ಇದರಿಂದ ಇನ್ನು ಕಲಿಯಲ್ಲಿ ಬಹಳಷ್ಟಿದೆ ಸರ್ ಇದೊಂಥರ ಸಮುದ್ರ ಬೀಚಿ ಹೇಳೋದ್ರೆ ಒಂದ್ ಸಮುದ್ರ ನಾವೀಗ ಈ ಸಮುದ್ರದೊಳಗೆ ಹೋಗಬೇಕು ನೀರ್ ತರ್ಲಿಕ್ಕೆ ನಾವು ಎಂತ ದೊಡ್ಡ ದೀನ್ಗೆ ತಗೊಂಡು ಹೋಗ್ತೇವೆ ಅಷ್ಟು ತರ್ಬೋದು ಅಷ್ಟೇನೆ ಅದೇ ನಮ್ ಕೆಪಾಸಿಟಿ ಸರ್ ಅದು ತುಂಬಾ ಖುಷಿ ಆಗ್ತಾ ಇದೆ ನಾವು ಇದು ಕೊಟ್ಟು ಹೇಳ್ಲಿಕ್ಕೆ ಏನ್ ನೀವು ಹತ್ತು ಹದಿನೈದು ದಿವಸ ಪಾಠ ಕಲಿಸಿದಿಲ್ಲ ಸ್ವಲ್ಪ ಅದು ಈಗ ಒಂದು ಐದ್ ನಿಮಿಷ ಹತ್ತು ನಿಮಿಷದಲ್ಲಿ ಹೇಳ್ಬೇಕು ಅಂದ್ರೆ ಆಗಲ್ಲ ಯಾಕಂದ್ರೆ ಎಲ್ಲರಿಗೂ ಟೈಮ್ ಕೊಡ್ಬೇಕು ನಾವು ಇದ್ರಲ್ಲಿ ಅಲ್ವಾ ಉದ್ ಇದು ಜೀವನದಲ್ಲಿ ಹೇಗೆ ನಿಮ್ಗೆ ಬೆನಿಫಿಟ್ ಕೊಟ್ಟಿದೆ ಅಂದ್ರೆ ಲೈಕ್ ಒಂದು ಉದಾಹರಣೆ ಕೊಡಿ ಎಲ್ಲಿ ನಿಮ್ಗೆ ಯು ಫೆಲ್ಟ್ ಓಕೆ ನಾನು ಇದೆಲ್ಲ ಕಲ್ತಿದ್ದಕ್ಕೆ ನನಗೆ ಇದು ಒಂದು ಇಷ್ಟು ಪರಿವರ್ತನೆ ಆಗಿದೆ ನನಗೆ ಇಷ್ಟು ಬೆನಿಫಿಟ್ ಸಿಕ್ಕಿದೆ ಎಲ್ಲಿ ನಿಮ್ಗೆ ಒಂದು ಖುಷಿ ಸಿಕ್ಕಿದೆ ಬೆನಿಫಿಟ್ ಸಿಕ್ಕಿದೆ ಫುಲ್ ನಮ್ಗೆ ಹೇಳೋದು ಫುಲ್ ಕಾನ್ಫಿಡೆನ್ಸ್ ನನಗೆ ಮೊದ್ಲೆಲ್ಲ ಇತ್ತು ಏನಾದ್ರೂ ಇಲ್ಲ ಆಗುತ್ತೋ ಇಲ್ಲ ಅವ್ರು ಏನ್ ಹೇಳ್ತಾರೋ ಈ ತರಲ್ಲ ಯೋಚನೆ ಇತ್ತು

ನಾವಿದು ಯಾವಾಗ ಪಡ್ಕೊಳ್ಬೇಕಾಗಿತ್ತು ಇದನ್ನ ಈಗ ಅನಿರೀಕ್ಷಿತ ಅನಿರೀಕ್ಷಿತವಾಗಿ ಸಿಗ್ತಾ ಇದೆ ನನಗೆ ಆದ್ರೆ ನೀವೊಂದ್ ಮಾತು ಹೇಳಿದಿರಿ ಒಂದ್ ಹಾಲನ್ನು ಇತ್ತು ನಾವು ಒಂದ್ ಕಡೆ ಪೇಪರ್ ಓದ್ಬೇಕಾದ್ರೆ ಹಾಲು ಉಕ್ಕೋಯ್ತು ಅವಾಗ ನೀವ್ ಏನ್ ಮಾಡ್ತೀರಿ ಅಂತ ಕೇಳಿದ್ರಿ ಹಾಲು ಉಕ್ಕಿ ಚೆಲ್ಲಿದಾಗ ಎಲ್ಲರೂ ಹೇಳಿದಿ ಅಲ್ಲೇ ಉಕ್ಕಿ ಹೋಗಿದ್ದು ಉಳಿದಿದ್ದನ್ ಏನ್ ಮಾಡ್ತೇವೆ ಹೇಳೋದಿಲ್ಲ ಎಲ್ಲ ಚೆಲ್ ಹೋಯ್ತಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೇವೆ ನಕಾರಾತ್ಮಕವಾಗಿ ಆದ್ರೆ ಓದಿದ್ರಲ್ಲಿ ಏನ್ ಮಾಡ್ತೇವೆ ಮಾಡ್ಬೇಕು ಅಂತ ಹೇಳ್ಕೊಟ್ರಲ್ಲ ಅಂತದೆಲ್ಲ ಬಹಳ ತಲೆ ಕೂತಿರ್ತದೆ ಸರ್ ಶಬಾಷ್ ವೆರಿ ಹ್ಯಾಪಿ ಕಂಗ್ರಾಚ್ಯುಲೇಷನ್ ಯು ಆರ್ ಎ ಸೆಲ್ಫ್ ಮಾಸ್ಟರ್ ಟೈಪ್ ಆಲ್ ಆಫ್ ಯು ಹ್ಯಾಪಿ ಸೆಲ್ಫ್ ಮಾಸ್ಟ್ರಿ ಲೈಫ್ ಜರ್ನಿ ಹ್ಯಾಪಿ ಸೆಲ್ಫ್ ಮಾಸ್ಟ್ರಿ ಉದಯ್ ಅನ್ಬಿಟ್ಟು ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಸೊ ದಿಸ್ ಇಸ್ ಯುವರ್

how is your relationship mastery journey i express my feeling to my loved ones i give quality time to my family now i say always i love you thank you sorry whenever required i give gifts i stopped complaining about others i started enjoying differences in people yet i am happy i no more carry ego what are the few values you have adopted now think talk do excellence Positive words, uh, sweet revenge, growth mantra, white money, um, money master, honoring my own word, and uh, no littering, keeping things clean and space, speaking, empowering around me. Ha, thank you. Um, like Uday one more example, could I will add that. Okay. Spring up. Jump from bed as Alram rings stopped. procrastination good. Emotional mastery. I'm so happy now. I don't get angry so easily. I'm so much calm and peaceful. Nobody can control my emotions now. I'm an emotional master. I don't get irritated for small small things. I'm a balanced person. Mind mastery. I'm focused. I daily write my goals. I'm watching daily i am happy tycoon video in youtube i am reading my vision codex weekly once i have powerful goals now power of silence i am doing every day 20 minutes sit of silence i have dropped guilty feeling i am so much free i forgive people then and there i i am growing in energy levels self mastery graduation yes i am eligible for self mastery graduation now

ಗ್ರ್ಯಾಜುಯೇಷನ್ ಬಂದು ಹಾಫ್ ಅಲ್ಲಿ ಅಕ್ಟೋಬರ್ ಸಿಕ್ಸ್ಟೀನ್ತ್ ಇರುತ್ತೆ ರೈಟ್ ಸೊ ಹಾವ್ ಯು ಫಿಲ್ಡ್ ದಿಸ್ ಫಾರ್ಮ್ಸ್ ಲೈಕ್ ಪೂರ್ತಿ ಫಿಲ್ ಮಾಡಿದ್ದೀರಾ ದೆನ್ ಏನಾಗುತ್ತೆ ಯು ವಿಲ್ ಬಿ ಗೆಟ್ಟಿಂಗ್ ದಿಸ್ ಯಾ ಬಸವರಾಜ್ ಐ ಥಿಂಕ್ ಯು ಆರ್ ವೆರಿ ನ್ಯೂ ದಿಸ್ ಇಸ್ ಒನ್ಲಿ ಪೀಪಲ್ ಲೈಕ್ ಲಾಸ್ಟ್ ಇಯರ್ ಅಟೆಂಡ್ ಮಾಡಿದ್ರು ಅವ್ರಿಗೆ ಸೊ ನಿಮ್ಮ ಅವರಿಗೆ ಆಗಸ್ಟ್ ಅವ್ರಿಗೆ ಇಟ್ ವಿಲ್ ಸ್ಟಾರ್ಟ್ ಇನ್ ಸಮ್ ಟೈಮ್ ಸೊ ಯು ಲೆಟ್ ವಿ ವಿಲ್ ಲೆಟ್ ಯು ನೋ ದ್ಯಾಟ್ दिस शीट गूगल फॉर्म सो दिसज अ सेल ऑडिट नहीं बदलाव आग दीरा सो इन फैक्ट इट इज समथिंग दिसर्न इन नेक्स्ट बैच निम्न बैच स्टार्ट आगस्ट बैच दपरेट से मास्टी स्टार्ट आगते सो युट टू नो द क्यर

ऑफ योर फिलडेड सुष्मिता अमृता डॉक्टर राजेंद्र के शुभ आचार्य महादेव गिट डॉक्टर अमृता ऑल देंसेशन very nice rajendra few classes shubha very few all 10 classes mahadev swami diamond okay very nice okay let's then let's do audit of dr Amrita. over to you dr Amrita. you can unmute let's listen to your transformation hi everybody a new Yaude last year, Joina Gidru, Joina Gidru. No self mastery course completely nodi You can fill this Google form, it's a self declaration. So, I will do the audit. And if you are done self mastery journey, you will be eligible to get graduation on October 16th. Doctor, are you there? Yes, sir. Yes, um, thank over you. To, over to you. You can introduce yourself and you can.

ಆ ಐ ಫ್ರಾಮ್ ಬಿಜಾಪುರ್ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಿದ್ದು ಅಲ್ಲೇನೆ ಐ ಹ್ ಕಮ್ ಟು ಬ್ಯಾಂಗ್ಳೂರ್ ಇಲ್ಲಿ ಬಿಸ್ನೆಸ್ ಎಲ್ಲಾ ಸ್ಟಾರ್ಟ್ ಮಾಡಿದ್ ನನ್ನ ಹಸ್ಬೆಂಡ್ ಜೊತೆ ಬಟ್ ಐ ವರ್ಸ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದೆ ಸರ್ ವಿಡಿಯೋ ಆನ್ ಯ ಇಂಟರ್ನೆಟ್ ಕಡಿಮೆ ಮಾಡಬಹುದಕ್ಕೆ ನಾನು ಮಾಡಿ ಅಂದ್ರೆ ಸೊ ದೆನ್ ಐ ಸ್ಟಾರ್ಟೆಡ್ ಮೈ ಬಿಸ್ನೆಸ್ ಅದೇ ಅಷ್ಟೇ ಲೈಕ್ ಸ್ವಲ್ಪ ಸ್ವಲ್ಪನೇ ನಡೀತಾ ಇತ್ತು ಟಿಲ್ ಲಾಸ್ಟ್ ಇಯರ್ ಹಾಯ್ ಎಲ್ರಿಗೂ ತುಂಬ ಕಷ್ಟ ಪಡ್ತಾ ಇದ್ದೆ ಏಟೀನ್ ಲ್ಯಾಕ್ಸ್ ಅಷ್ಟೇನೆ ನಾನು ಪರ್ ಮಂತ್ ರೆವೆನ್ಯೂ ಆಗ್ತಾ ಇತ್ತು ನಾನು ಹಾಸ್ಪಿಟ್ಲ್ ಹೋಗಿದ್ರು ನನಗೆ ಅಷ್ಟೇ ಬರ್ತಾ ಇತ್ತಲ್ಲ ಅನ್ನೋ ಫೀಲಿಂಗ್ ಇತ್ತು ಯಾಕಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ದೆ ಅದರಲ್ಲಿ ಐನು ತುಂಬಾ ಜನ ಬಿಸ್ನೆಸ್ ಓನರ್ಸ್ಗೆ ಗೊತ್ತಾಗುತ್ತೆ ನನ್ ಕಷ್ಟ ಏನು ಅಂತ ಹೇಳಿ ದೆನ್ ಒನ್ಸ್ ನಾನು ಬಿ ಟಿ ಎ ನಾನ್ ನಿಮ್ದು ವಿಡಿಯೋ ನೋಡಿದೆ ಸರ್ ದೆನ್ ಐ ಐ ಥಾಟ್ ಲೆಟ್ ಮಿ ಜಾಯಿನ್ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನನ್ ಲ್ಯಾಂಗ್ವೇಜ್ ಇರೋದ್ರಿಂದ ಇಟ್ಸ್ ಕನೆಕ್ಟೆಡ್ ಮಿಯ ಲಾಟ್ ಸೊ ನಾನ್ ಜಾಯಿನ್ ದೆನ್ ಫಸ್ಟ್ ನಾನು ಐ ಸ್ಟಾರ್ಟೆಡ್ ವಿತ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅವಾಗ ನಾನ್ ಫೈವ್ ಲ್ಯಾಕ್ ಫೋರ್ಟಿ ಫೈವ್ ಥೌಸಂಡ್ ರೆವಿನ್ಯೂ ಜನರೇಟ್ ಮಾಡಿದ್ದೆ ಎಕ್ಸ್ಟ್ರಾ ಸೊ ಐ ವಾಸ್ ವೆರಿ ಹ್ಯಾಪಿ ಫಾರ್ ದಾಟ್ ದೆನ್ ಸೆಲ್ಫ್ ಮಾಸ್ಟ್ರಿ ರಿಲೇಟೆಡ್ ಹೇಳ್ಬೇಕು ಅಂತಂದ್ರೆ ನನ್ಗೆ ಸ್ವಲ್ಪ ಕೋಪ ಜಾಸ್ತಿ ಬರ್ತಾ ಇತ್ತು ಯಾಕಂದ್ರೆ ಅದೇ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅನ್ನೋ ರೀಸನ್ ಗೆ ಮನೇಲೂನು ಕೋಪ ತೋರಿಸ್ತಾ ಇದ್ದೆ ನಾನು ಬಟ್ ಐ ವಾಸ್ ನಾಟ್ ಲೈಕ್ ದಟ್ ನಾನು ತುಂಬಾ ಕಾಮ್ ಪರ್ಸನ್ ಇದ್ದೆ ಚೆನ್ನಾಗಿ ಮಾತಾಡ್ಕೊಂಡೆಲ್ರ ಜೊತೆ ಬಟ್ ಒಂದ್ ತ್ರೀ ಫೋರ್ ಇಯರ್ಸ್ ಇಂದ ಯಾರ ಜೊತೆನೂ ಅಷ್ಟು ಸುಮ್ನೆ ಕೋಪ ಮಾಡ್ಕೊಳ್ಳೋದು ಮಾತು ಮಾತಿಗೆ ಅದನ್ನ ಮಾಡ್ತಾ ಇದೆ ಬಟ್ ಆಫ್ಟರ್ ಸೆಲ್ಫ್ ಮಾಸ್ಟ್ರಿ ಐ ಚೇಂಜ್ ಅ ಲಾಟ್ ಯಾಕಂದ್ರೆ ನಿಮ್ಗೆ ಗೊತ್ತಿರಂಗೆ ಎಲ್ಲಾ ಬಿಸ್ನೆಸ್ ಓನರ್ಸ್ ಗೆ ಗೊತ್ತಿರಂಗೆ ನನಗೂ ಚೀಟ್ ಆಗಿದೆ ನನಗೂ ಆಫ್ ಇಯರ್ ಇತ್ತು ನನ್ನ ಮ್ಯಾನೇಜರೇ ನನ್ ತರಾನೇ ಕಂಪ್ನಿ ಓಪನ್ ಮಾಡಿದ್ದಾರೆ ಕೇಳಿಸ್ತಾ ಸೊ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಲ್ಲಿ ಹೇಳ್ದೆ ನನ್ನ ಮ್ಯಾನೇಜರ್ ಓಪನ್ ಮಾಡಿದಾಗ ಇಟ್ಸ್ ಹರ್ಟೆಡ್ ನಿಯರ್ ಲಾಡ್ ಫಾರ್ ಪಾಸ್ಟ್ ಟೂ ಇಯರ್ಸ್ ನಾನು ಯಾವುದೂ ಕೆಲಸಾನೇ ಮಾಡಕ್ ಆಗ್ಲಿಲ್ಲ ಸರ್ ನನ್ಗೆ ತುಂಬಾ ಬೇಜಾರಾಗ್ತಾ ಇತ್ತು ಏನಪ್ಪಾ ಇವರು ಎಲ್ಲ ನಮ್ ಹತ್ರ ಕಲ್ತ್ ಬಿಟ್ಟು ನಮಗೆ ಕಾಂಪಿಟೇಟರ್ಸ್ ಆಗ್ತಾರೆ ಅಂತ ವೆನ್ ಐ ಅಟೆಡ್ ಪವರ್ ಆಫ್ ಸೈಲೆನ್ಸ್ ನನ್ನ ಇಂದ ಎಷ್ಟೊಂದು ಬ್ಲಾಕೇಜ್ ಹೋಯ್ತು ಅಂತಂದ್ರೆ ಇಟ್ಸ್ ಓಕೆ ಇಫ್ ಹಿ ಇಸ್ ಓಪ್ನಿಂಗ್ ಹಿ ಇಸ್ ಓಪ್ನಿಂಗ್ ದಟ್ಸ್ ಓಕೆ ಐ ಆಂ ವೆರಿ ಯೂನಿಕ್ ಅಂತ ಹೇಳ್ಬಿಟ್ಟು ಈಗ ನನಗನ್ಸುತ್ತೆ ಐ ಆಮ್ ವೆರಿ ಯೂನಿಕ್ ಇನ್ ಮೈ ಮಾರ್ಕೆಟ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿ ಆ ತರಾನೇ ನಾನು ಕೆಲಸ ಮಾಡ್ತಾ ಇದ್ದೀನಿ ಐ ಆಮ್ ಜನರೇಟಿಂಗ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಆಫ್ ರೆವಿನ್ಯೂ ಈಗ ಪರ್ ಮಂತ್ ದೆನ್ ಐ ಆಮ್ ಸ್ಟಾರ್ಟಿಂಗ್ ನ್ಯೂ ಫಿಸಿಯೋಥೆರಪಿ ಸೆಂಟರ್ ಎಟ್ ನಾಗರ್ಭಾವಿ ಪ್ರೈಮ್ ಲೊಕೇಶನ್ ಅಲ್ಲಿ ಸೊ ಐ ಚೇಂಜ್ ಮೈ ಲೈಫ್ ಸರ್ ಅ ಲಾಟ್ ನಾನು ನೋಡಿದ ತಕ್ಷಣ ಎಲ್ರು ಹೇಳ್ತಾರೆ ಫ್ರಾಮ್ ವೇರ್ ಯು ವಿಲ್ ಗೆಟ್ ಎನರ್ಜಿ ಅಂತ ಹೇಳಿ ಮಾರ್ನಿಂಗ್ ಟು ಈವ್ನಿಂಗ್ ನಂಗೆ ಸೇಮ್ ಎನರ್ಜಿ ಇರುತ್ತೆ ನನಗೂ ಎರಡ್ ಮಕ್ಳಿದಾರೆ ಈವನ್ ಬಿ ಟಿ ಸಿರಿ ಕೂಡ ನನಗ್ ಅದೇ ಕೇಳಿದಾರೆ ಅರ್ಚನಾನು ಕೂಡ ಅದೇ ಕೇಳಿದಾರೆ ಸೊ ಐ ವೆರಿ ಹ್ಯಾಪಿ ಫಾರ್ ದಟ್ ಸರ್ ಐ ಚೇಂಜ್ ಮೈ ಲೈಫ್ ವಿತ್ ಸೆಲ್ಫ್ ಮಿಸ್ಟ್ರಿ ವಾಚ್ ಮಾಡಿದ್ದು ಅಟೆಂಡ್ ಮಾಡಿದ್ದೀನಿ

ಟ್ರೂ ಸರ್ ಟ್ರೂ ನನ್ಗೆ ತುಂಬಾ ಭಯ ಆಗ್ತಾ ಇತ್ತು ಯಾವಾಗ್ಲೂ ಫೈವ್ ಇಯರ್ಸ್ ಇಂದ ಬರೀ ಕಲಿತಾ ಇದ್ದೀನಿ ಅಷ್ಟೇ ಓಡಿಸ್ತಾ ಇಲ್ಲ ಸೊ ಈಗ ನಾನ್ ಕಾರು ಕಲ್ತಿದೀನಿ ದೆನ್ ವಿ ಬಾಟ್ ಫೋರ್ಡ್ ಇಲ್ಲಿ ಜಾಯಿನ್ ಆದ್ಮೇಲೆನೆ ಬಿಟಿಎ ಜಾಯಿನ್ ಆದ್ಮೇಲೆ ದೆನ್ ಒನ್ ಮೋರ್ ವಿ ಗಾಟ್ ಸೈಟ್ ಬಿಟಿಎ ಜಾಯಿನ್ ಆದ್ಮೇಲೆನೆ ಬಿಟಿಎ ಜಾಯಿನ್ ಆದ್ಮೇಲೆನಾ ಐ ಸ್ಟಾರ್ಟೆಡ್ ಸೇವಿಂಗ್ ಫಿಫ್ಟಿ ತೌಸಂಡ್ ರುಪೀಸ್ ಎವ್ರಿ ಮಂತ್ ಸೂಪರ್ ಸೂಪರ್ ಅಂಡ್ ನಾಟ್ ಓನ್ಲಿ ದಟ್ ಯು ಆರ್ ಆಲ್ರೆಡಿ ಸ್ಟಾರ್ಟೆಡ್ ಗಿವಿಂಗ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ

ಮಹಾದೇವ್ ಸ್ವಾಮಿ ನಾನು ಫಾರ್ಮ್ ಫಿಲ್ ಮಾಡಿರೋ ಆರ್ಡರ್ ಪ್ರಕಾರ ಹೋಗ್ತಾ ಇದ್ದೀನಿ ಮಹಾದೇವ್ ಸ್ವಾಮಿ ಆರ್ ಯು ದೇರ್ ಲುಕ್ ಲೈಕ್ ಸಿ ಇಸ್ ನಾಟ್ ದೇರ್ ಓಕೆ ನೆಕ್ಸ್ಟ್ ಪರ್ಸನ್ ಫಾರ್ಮ್ ಫಿಲ್ ಮಾಡಿರೋದ್ರಲ್ಲಿ ಆಲ್ ದ ಟೆನ್ ಸೆಷನ್ ತೋತಪ್ಪ ಹಾಯ್ ತೋತಪ್ಪ ಅವರೇ ಅನ್ಮ್ಯೂಟ್ ಮಾಡಿ ಸರ್ ಸರ್ ಎಕ್ಸಲೆಂಟ್ ಇವ್ನಿಂಗ್ ಸರ್ ವೆರಿ ನೈಸ್ ನಮಸ್ಕಾರ ಇವ್ನಿಂಗ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಮಾಡ್ಕೊಳ್ಳಿ ನನ್ನ ಹೆಸರು ತೋಟಪ್ಪ ಶೇಖಾ ಅಂತ ಹೇಳಿ ಪ್ರಾಪರ್ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಉಳಿದ ಗುಡ್ಡ ಬಟ್ ಸೆಟಲ್ ತರ್ಟಿ ಫೈವ್ ಇಯರ್ಸ್ ಲಿಂದ ಬೆಂಗಳೂರಲ್ಲಿ ಇದ್ದೀನಿ ಸರ್ ನಾನು ಒಂದು ಜಾಬ್ ಮಾಡಕ್ ಬಂದಿದ್ದೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೈಂಟಿ ಒನ್ ಅಲ್ಲಿ ವರ್ಷ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೆಲಸ ಮಾಡ್ಕೊಂತ ಇವತ್ತು ಇಯರ್ಸ್ ನಂದೇ ಆದಂತ ಒಂದು ಸಾರಿ ಅಂಗಡಿ ಹಾಕೊಂಡಿದ್ದೀನಿ ಫಿಫ್ಟೀನ್ ಇಯರ್ಸ್ ಪಾರ್ಟ್ನರ್ ಆಗಿ ಒಂದು ಬಿ ಪಿ ಸೇರ್ ಹಾಕಿದ್ದೀನಿ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ನಾಲ್ಕು ಜನ ಸೇರಿ ಹುಬ್ಬಳ್ಳಿಯಲ್ಲಿ ಟುಡೇ ನಾನು ಇವತ್ತು ಹೇಳ್ಬೇಕಾಗಿದ್ದಂತಂದ್ರೆ ಬಿ ಟಿ ಐ ಸೇರಿದ ಮೇಲೆ ಮೂರು ದಿವಸದಿಂದ ಟೆನ್ ಲ್ಯಾಕ್ಸ್ ಜರ್ನಿ ಮಾಡಿದ್ದೀನಿ ಸರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಮಿಷನ್ ಎಕ್ಸ್ಟ್ರಾ ಕಮಿಷನ್ ಎಲ್ಲಾ ಬಿಸ್ನೆಸ್ ಬಿಟ್ಟು ಇದು ಟೆನ್ ಲ್ಯಾಕ್ಸ್ ಅರ್ನಿಂಗ್ ಮಾಡಿದೀನಿ ಸರ್ ಬರೀ ಏಟ್ ಟೆನ್ ಡೇಸ್ ಅಲ್ಲಿ ಯಾಕಂದ್ರೆ ನೀವ್ ಹೇಳ್ತಾ ಇದ್ರಿ ಒಂದೇ ಬಿಸ್ನೆಸ್ ಅಲ್ಲಿ ಇರೋರು ಸಕ್ಸೆಸ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ನನ್ನ ಕಣ್ಣಾರೆ ನಾನ್ ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ದೀನಿ ಬೇರೆದವ್ರು ನೋಡ್ತಾ ಇದ್ದೀನಿ ಅವ್ರಿಗೆ ಹೇಳ್ತಾ ಇದ್ದೀನಿ ಸೇವಿಂಗ್ ಮಾಡಿಲ್ಲ ನಾನೇ ಒಂದೊಂದು ಪ್ರಾಪರ್ಟಿ ತಗೊಂಡಿದ್ದೀನಿ ಎರಡೂವರೆ ಕೋಟಿ ರೂಪಾಯಿ ಲಾಲ್ಬಾಗ್ ರೋಡ್ ಅಲ್ಲಿ ಮನೆ ತಗೊಂಡಿದ್ದೀನಿ ಎರಡು ವರ್ಷದಲ್ಲಿ ಹಿಂದೆಗಡೆ ಅಂಗಡಿ ತಗೊಂಡಿದ್ದೀನಿ ಸರ್ ಕಬ್ಬನ್ ಪೇಟಲ್ಲಿ

ಚಿಕ್ಕ ಮಕ್ಕಳಿಗೆ ಕ್ಲಾಸ್ ಹೇಳಿದಂಗೆ ಹೇಳಿದ್ರಿ ಸರ್ ನೀವು ಬಹಳ ಲೈಕ್ ಆಗ್ತಿತು ಈ ಆಕ್ಟರ್ ಕ್ಯಾರೆಕ್ಟರ್ ಆ ವರ್ ಕ್ಯಾರೆಕ್ಟರ್ ಆ ಅದು ಬಹಳ ಚೆನ್ನಾಗಿ ಅನಿಸ್ತಾರೆ ಇವತ್ತು ಮಧ್ಯಾಹ್ನ ಡೈಲಿ ಇಂಪ್ರೂವ್ ಆಗ್ತಾ ಇದೆ ಆನ್ಲೈನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಆನ್ಲೈನ್ ಬಿಸ್ನೆಸ್ ಅಲ್ಲಿ ಚಾಲು ಮಾಡಿದ್ಮೇಲೆ ನೀವು ಕೇಳಿದೆ ನಾನ್ ಬಿ ಟು ಬಿಸ್ನೆಸ್ ಇರೋದ್ರಿಂದ ಚಿಕ್ಕದೈತ ಪ್ರಾಪರ್ಟಿ ಲೇಡೂ ಒಂದ ನನ್ನ ಕಸ್ಟಮರ್ಸ್ ಡೈಲಿ ಇಡು ಇಬ್ರು ಮೂರು ಮಂದಿ ಜನ ಬರೋರು ಸರ್ ಬಿಚ್ ಬಿಚ್ಚ ಹೋಗದ್ ಬಿಡ್ತಾರೆ ನಮ್ಮಲ್ಲಿ ಅದು ಬಿಚ್ಚ ಹೋಗೋದು ಜೋಡ್ಸೋರೆ ಕಷ್ಟ ಯಾಕಂದ್ರೆ ಪಾರ್ಸಲ್ ಟು ಪಾರ್ಸಲ್ ಒಂದು ಒಂದ್ ಡಿಸೈನ್ ಅಲ್ಲಿ ಹತ್ತು ಸೀರೆ ಪಾರ್ಸಲ್ ಮಾಡ್ಬಿಡ್ತೀವಿ ಇನ್ನೊಂದು ಡಿಸೈನ್ ಅಲ್ಲಿ ಹತ್ತು ಸೀರೆ ಪಾರ್ಸಲ್ ಮಾಡ್ತೀವಿ ಈ ರೀತಿ ಇರುತ್ತೆ ಇವರು ಬಂದು ಇವ್ರು ಹತ್ತು ಸೀರೆ ಬಿಚ್ಚ ಒದ್ ಹೋಗ್ಬಿಡ್ತಾರೆ ಉಟ್ಕೊಂಡು ಅದು ಅದು ರಿಟೇಲ್ ಬಿಸ್ನೆಸ್ ಅಲ್ಲ ಹೇಳಿ ನಾನು ಅದನ್ನ ಸ್ಟಾಪ್ ಮಾಡಿದ್ದೀನಿ ಇದನ್ನ ಆದ್ರೆ ಬಿಟ್ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಸರ್ ಗ್ರೂಪ್ ಅಲ್ಲೇ ಕಳಿಸ್ತಾ ಇದ್ದೀನಿ ಏನ್ ಡಿಸೈನ್ ಇದೆ ಅಲ್ಲ ನಮ್ಮ ಗೆ ಡೈರೆಕ್ಟ್ ಆಗಿ ಕಳಿಸ್ತಾ ಇದ್ದೀನಿ ಇಂಪ್ರೂವ್ ಆಗಿದೆ ಸರ್ ಅವರೆಲ್ಲ ಅದನ್ನ ವಿಡಿಯೋ ನೋಡಿ ಇವತ್ತ ಒಬ್ರು ಬಂದಿದ್ರು ಕಸ್ಟಮರು ಕರಾಡ್ನವರು ಅವರು ಅವ್ರಿಗೊಂದು ನಾನು ಫೋಟೋ ಮಾಡಿ ಫ್ರೇಮ್ ಮಾಡಿ ಕೊಟ್ಟೆ ಸರ್ ನಮ್ದು ಸಿಂಬಾಲ್ ಹಾಕಿ ಅವ್ರದ್ದು ಸಿಂಬಾಲ್ ಹಾಕಿ ಇಷ್ಟು ಖುಷಿಯಾಗಿ ಹೋಗ್ಬಿಟ್ರು ಇಷ್ಟೊಂದು ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳಿ ನಾನು ಬಿ ಟಿ ಚೇ ಸೇರಿದ ಮೇಲೆ ಸಮ್ ಎಲ್ಲ ಮ್ಯಾನೇಜರ್ ಲೆವೆಲ್ ನಾನು ಆಫೀಸಿಗೆ ಹೋಗೋದು ಕಮ್ಮಿ ಮಾಡಿದ್ದೀನಿ ಸರ್ ಇಲ್ಲೇ ಕುಂತು ಥಿಂಕಿಂಗ್ ಮಾಡೋದು ಇದು ಮಾಡೋದು ಹೋದ್ರೆ ಆಫೀಸಲ್ಲಿ ಕೆಳಗಡೆ ಒಂದು ರೂಮ್ ಅಲ್ಲಿ ನೋಡಕೊಂಡಿರ್ತೀನಿ ಆಟೋಮೆಟಿಕ್ ಓಡ್ತಾ ಸರ್ ನೋಡೋಣ ಚೆಕ್ ಮಾಡ್ತಾ ಇದ್ದೀನಿ ತ್ರೀ ಮಂತ್ಸ್ ಚೆಕ್ ಮಾಡ್ತಾ ಇದ್ದೀನಿ ಅದೇ ಪೇಮೆಂಟ್ ಬರ್ತಾ ಇದೆ ಅವರೇ ಕೇಳ್ತಾ ಇದ್ದಾರ ಹೌದಪ್ಪ ಇವ್ರಿಗೆ ಸ್ಯಾಲ್ರಿ ಕೊಟ್ಟಿದ್ದೀವಿ ಚೆಕ್ ಕೊಟ್ಟಿದ್ದೀವಿ ಬರಬೇಕು ಇವ್ರಿಗೆಲ್ಲ ಪೇಮೆಂಟ್ ಕೇಳ್ಬೇಕು ಅವ್ರೇ ಕೇಳ್ತಾ ಇದ್ದಾರ ಜವಾಬ್ದಾರಿ ಕೊಟ್ಟಿದೀನಿ ಆಟೋಮೆಟಿಕ್ ನೀವ್ ಏನ್ ಹೇಳ್ತಾ ಇದ್ದೀರಿ ಒಬ್ರು ಇದು ಮಾಡೋದರಿಂದ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಸರ್ ಸ್ವಲ್ಪ ಸೆಲ್ಫ್ ಮಾಸ್ಟ್ರಿ ಬಗ್ಗೆ ಮಾತಾಡಣ ಹತ್ತು ಲೈವ್ ಕ್ಲಾಸ್ ಅಟೆಂಡ್ ಮಾಡಿದ ರೆಕಾರ್ಡಿಂಗ್ ನೋಡಿದ್ರ ರೆಕಾರ್ಡಿಂಗ್ ನೋಡಿದೀನಿ ಸರ್ ಅರ್ಧ ಸೆಲ್ಫ್ ಮಾಸ್ಟರ್ ಇದು ಮಾಡಿದೀನಿ ಸರ್ ಸೆಲ್ಫ್ ಮಾಸ್ಟರ್ ಒಳಗೆ ಸರ್ ನಾನು ಹೇಳ್ತಾ ಇರೋದಂದ್ರೆ ನಾನು ಏನ್ ಮಾಡಬೇಕು ಅನ್ಕೊಂತ ಇದ್ದೀನಿ ಸರ್ ಅದು ಮಾಡಿ ತೀರ್ತೀನಿ ಸರ್ ಆನಂತರ ವಾಕಿಂಗ್ ಹೋಗ್ತಾ ಇದ್ದೀನಿ ಸರ್ ಸಿಟ್ ಆಫ್ ಸೈಲೆನ್ಸ್ ಅದು ನಾನು ಮೊದಲಿಂದ ಮಾಡ್ತಾ ಇದ್ದೀನಿ ಏನ್ರಿ ಆನಂತರ ಸೆಲ್ಫ್ ಮಾಸ್ಟರ್ ಒಳಗ ನಾ ಇನ್ನೊಂದು ಕಲ್ತಿದ್ದೆ ಅಂದ್ರೆ ನಾನು ಬೇರೆ ದ್ರಿಗ್ ಕೆಲಸ ಕೊಟ್ಟು ಅವ್ರು ಮಾಡ್ತಾರಲ್ಲಿ ಎಂತ ನೀವೇನು ಹೇಳ್ತಾ ಇದ್ದೀರಿ ಅದನ್ ಮಾಡಿಸ್ತಾ ಇದ್ದೀನಿ ಸೂಪರ್ ವೆರಿ ನೈಸ್ ಹೌ ಹೌ ಲೈಫ್ ನೌ ಅಂದ್ರೆ ಲೈಕ್ ಮೊದಲು ನೋಡ್ತಾ ಇದ್ದಿದ್ದಕ್ಕೂ ಇವಾಗ ನೀವು ಜೀವನ ಮತ್ತು ಲೈಫ್ ನೋಡ್ತಾ ಇರೋದಕ್ಕೂ ಏನು ವ್ಯತ್ಯಾಸ ಆಗಿದೆ ನಿಮ್ಗೆ ವ್ಯತ್ಯಾಸ ಅಂದ್ರೆ ಸರ್ ನಾನು ನೋಡದು ಇವಾಗ ಫೋರ್ ಫೈವ್ ಇಂದ ಏಪ್ರಿಲ್ ನೋಡ್ತಾ ಇರೋದು ಚೇಂಜಸ್ ಅನಿಸ್ತಾ ಇದೆ ಸರ್ ಏನಂದ್ರೆ ಲೈಫಲ್ಲಿ ಏನ್ ಚೇಂಜಸ್ ಅನ್ನಿಸ್ತಾ ಅಂದ್ರೆ ನಾನು ಕತ್ತೆಯಿಂದ ದುಡಿತಾ ಇದ್ದೆ ಇವಾಗ ಅದನ್ನ ದುಡ್ಸಾಕ್ ಹಚ್ಚಿದ್ದೀನಿ ಸರ್ ಅಷ್ಟೇ ಮೊದ್ಲು ನಾನೇ ದುಡಿತಾ ಇದ್ದೆ ಈ ದುಡ್ಸಾಕ್ ಹಚ್ಚಿದ್ದೀನಿ ಸರ್ ನನ್ನ ಸೆಟ್ ಲಿಂದ ದುಡಿಸ್ತಾ ಇದ್ದೀನಿ ಸರ್ ಜನ ಅದೇ ಡಿಫ್ರೆಂಟ್ ಸರ್ ನಾನೇ ದುಡಿತಾ ಇದ್ದೆ ನೀವು ಸ್ವಯಂ ನಾಯಕ ಆಗಿ ಆಗಿಬಿಟ್ಟಿದ್ದೀರಾ ಹೇಳಕ್ ಆಗ್ಲಿಲ್ಲ ಆದ್ರೆ ಇವಾಗ ಜನಗಳನ್ನ ದುಡಿಸಿ ಅವ್ರ ಕಡೆಯಿಂದ ಕೆಲಸ ತಗೋತಾ ಇದ್ದೀನಿ ಸರ್ ಇದು ಮಾಡ್ತಾ ಸರ್ ಇದು ಮಾತ್ರ ಸೆಲ್ಫ್ ಮಾಸ್ಟರ್ ಕಲ್ತಿದ್ದಂದ್ರೆ ಅವ್ರ ಕಡೆಯಿಂದ ಕೆಲಸ ತಗೊಳೋದು ಹೆಂಗ್ ಹೇಳ್ಕೊಟ್ಟಿದ್ರೆ ಅವ್ರ ಕಡೆಯಿಂದ ಕೆಲಸ ತಗೊಂಡು ಮಾಡ್ತಾ ಇದ್ದೀನಿ ಸರ್ ಸೂಪರ್ ಸೂಪರ್ ಸೊ ನಿಮ್ಮನ್ನ ನಾವು ಸೆಲ್ಫ್ ಮಾಸ್ಟರ್ ಅಂತ ಗ್ರಾಜುಯೇಟ್ ಮಾಡ್ಬೋದಾ

ಆ ಯಾವುದೊ ಮಿಸ್ ಮಾಡ್ತಾ ಇಲ್ಲ ಸರ್ ಕ್ಲಾಸ್ ಪರ್ಸ್ನಲಿ ಹೇಳಿದ್ರಿ ಪವರ್ ಆಫ್ ಸೈಲೆನ್ಸ್ ಬಂದಾಗ ಹೌ ಯು ಟ್ರಸ್ಟ್ ಪೀಪಲ್ ಹೌ ಯು ಫೋರ್ ಸಿ ಲೈಕ್ ಭವಿಷ್ಯನ್ ಹೇಗೆ ನೋಡ್ತೀರಾ ಒಂದು ಬಿಪಿ ಹೋಗ್ ನೀವು ಹೇಗೆ ಪಾರ್ಟ್ನರ್ ಆದ್ರಿ ಹೇಗೆ ಅವ್ರ್ ನಂಬಿ ದುಡ್ಡು ಕೊಟ್ರಿ ಹೆಂಗ್ ನೀವು ಅದ್ರಿಂದ ಪಡೀತಾ ಇದ್ದೀರಾ ಹೇಗೆ ಎಲ್ರುನು ಬೆಳೆಸಿದ ಮನೋಭಾವ ಇದೆ ಆರ್ ಎ ಫಾಸ್ಟ್ ಲರ್ನರ್ ಅಂಡ್ ಇಂಪಿಮೆಂಟರ್ ರೈಟ್ ಥ್ಯಾಂಕ್ ಯು ಸರ್ ಇದೆ ದೊಡ್ಡ ಸಾಂಬಾರ ನನ್ನ ಏಜ್ ಒಂದು ಏಜ್ ಒಂದು ನನಗ್ ಇದಿದೆ ಸರ್ ನಾನು ಇವಾಗ ಫಿಫ್ಟಿ ಇಯರ್ಸ್ ಸಿಕ್ಸ್ ಇಯರ್ಸ್ ಅಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ ಇನ್ನು ಹತ್ತು ವರ್ಷ ಮತ್ತೆ ಸಿಕ್ಕಿದ್ರೆ ಏನಿಲ್ಲ ಬಟ್ ಅದು ನಮ್ಮ ಇದು ಸರ್ ಅದು ಹೇಳಕ್ ಆಗಲ್ಲ ಎಸ್ ಸರ್ ನಾನು ಬೆಳಿಗ್ಲಿಂದ ರಾತ್ರಿ ತರ ಇಷ್ಟೇ ಆಕ್ಟಿವ್ ಆಗಿರ್ತೀನಿ ಸರ್ ಮನೆಗ್ ಬಂದು ದೇವ್ರಿಗೆ ಧ್ಯಾನ ಮಾಡ್ಕೊಂತ ಇದು ಮಾಡ್ಕೊಂತ ಮನೆಯಲ್ಲಿ ಎಲ್ಲರಿಗೂ ಟೈಮ್ ಕೊಟ್ಕೊಂತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

ಹಾ ಸರ್ ಬಿಟಿಎಗೆ ಜಾಯಿನ್ ತುಂಬಾ ಸೆಲ್ಫ್ ಸೆಲ್ಫ್ ಮಾಸ್ಟ್ರಿ ಇಂಪ್ಲಿಮೆಂಟ್ ಬದಲಾವಣೆ ಆಗಿದೆ ಆದ್ಮೇಲೆ ಇಂದ ಆ ನನ್ನ ಹೆಸರು ಉಷಾ ನಾನು ಜ್ಯೂಲರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಗೋಲ್ಡ್ ಅಂಡ್ ಸಿಲ್ವರ್ ಆ ಬಿ ಟಿ ಜಾಯಿನ್ ಆದಮೇಲೆ ನಾನು ತುಂಬಾ ಕಲ್ತಿರೋದಿದೆ ಲೈಕ್ ಸೆಲ್ಫ್ ಮಾಸ್ಟರ್ ಅಷ್ಟೇ ಡಿಸಿಪ್ಲಿನ್ ಕಲ್ತಿದೀನಿ ಗ್ಯಾಪ್ ಆಗಿತ್ತು ಸೆಕೆಂಡ್ ಬೇಬಿ ಆದ್ಮೇಲೆ ಭಯ ಭಯ ನೆಕ್ಸ್ಟ್ ಮತ್ತೆ ನಾನು ಗೆ ಜಾಯಿನ್ ಒಂದು ಸಿಕ್ಸ್ 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 ಟು ಸೆವೆನ್ ಇಯರ್ಸ್ ಗ್ಯಾಪ್ ಆಗೋಯ್ತು ನನ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ಸೆಕೆಂಡ್ ಬೇಬಿ ಆಗಿ ನಾನು ಸ್ವಲ್ಪ ರೆಸ್ಟ್ ಅದೆಲ್ಲ ಸ್ವಲ್ಪ ಮಗುಗೆ ಸ್ಕೂಲ್ ಫುಲ್ ಡೇ ಆಗೋವರೆಗೂ ನಾನು ಶಾಪ್ ಗೆ ಹೋಗ್ತಿರ್ಲಿಲ್ಲ ಸರ್ ಸ್ವಲ್ಪ ಭಯ ಭಯ ಏನಂದ್ರೆ ಕಸ್ಟಮರ್ ಅಟೆಂಡ್ ಹೆಂಗೆ ಅವ್ರ ಏನಾದ್ರು ಹೇಳ್ಬಿಟ್ರೆ ಬೇಜಾರಾಗತ್ತೆ ಮತ್ತೆ ಫೇಸ್ ಹೆಂಗೆ ಅವ್ರೇನೋ ಬೇರೆ ಕೇಳಿದ್ರೆ ನಾನು ಅವ್ರಿಗೆ ಏನು ಹೇಳೋದು ಹಂಗಾಗಿ ನಾನ್ ಜಾಸ್ತಿ ಕಸ್ಟಮರ್ ಕಡೆ ಗಮನನೂ ಕೊಡ್ತಿರ್ಲಿಲ್ಲ ಶಾಪ್ ಕಡೆ ಹೋಗ್ತಾನು ಇರ್ಲಿಲ್ಲ ನಾನು ಅದ್ ಹ್ಮ್ ಅವ್ರಿಗೆ ಯಾರಾದ್ರೂ ಒಬ್ರು ಕಸ್ಟಮರ್ ಬರ್ತಾರೆ ಅಂದ್ರೆ ಭಯ ಭಯ ಫೀಲ್ ಆಗ್ತಿತ್ತು ಅಟೆಂಡ್ ಮಾಡಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ಯಾರಾದ್ರೂ ವರ್ಕರ್ನ ಇಟ್ಕೊಂಡು ನೀವು ನಾನು ಜಸ್ಟ್ ಬಿಲ್ ಹಾಕ್ತೀನಿ ಇಲ್ಲ ತೋರಿಸ್ತೀನಿ ಅಷ್ಟೇ ನಾನು ಅವ್ರಿಗೆಲ್ಲ ರೇಟ್ ಹೇಳೋದು ಅದೆಲ್ಲ ತುಂಬಾ ಭಯ ಅನ್ಸ್ತಾ ಇತ್ತು ನಾನು ಕಸ್ಟಮರ್ ಸೈಕಾಲಜಿ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಆದ್ಮೇಲೆ ನಾನು ಅದ್ರಿಂದ ನನ್ ಇವಾಗ ಎಂತ ಕಸ್ಟಮರ್ ಬಂದ್ರೆ ನಾನು ಅಟೆಂಡ್ ಮಾಡ ಅಟೆಂಡ್ ಮಾಡ್ತೀನಿ ಸರ್ ಆ ಇದೆಲ್ಲ ಆದ್ಮೇಲೆ ನಾನು ನನ್ಗೆ ಈ ಸಿಲ್ವರ್ ಜ್ಯುವೆಲರಿ ಸ್ಟಾರ್ಟ್ ಮಾಡಿ ಸಪ್ರೇಟ್ ಸರ್ ಮಾಡಿದೀವಿ ಯಾಕಂದ್ರೆ ಗೋಲ್ಡ್ ಶಾಪ್ ಅಲ್ಲಿ ನಮ್ಗೆ ಜಾಗ ಸಾಕಾಗ್ತಿರ್ಲಿಲ್ಲ ಅದ್ರಲ್ಲಿ ಜಾಸ್ತಿ ಕಸ್ಟಮರ್ಸ್ ಬರ್ತಾ ಇದ್ರು ಆನ್ಲೈನ್ ಮಾಡ್ತಾ ಇದೀವಿ ಆನ್ಲೈನ್ ಸ್ಟಾರ್ಟ್ ಮಾಡಿದೀವಿ ಅದು ಭಯ ಇತ್ತು ನನ್ಗೆ ಹೆಂಗೆ ಆಗತ್ತೋ ನಾನು ಇದೆಲ್ಲ ನೋಡಿದ್ದೇ ಇಲ್ಲ ನಾನು ಇನ್ಸ್ಟಾಗ್ರಾಮ್ ಅನ್ನೋದು ನಾನು ಯೂಸೇ ಮಾಡ್ತಿರ್ಲಿಲ್ಲ ಅದ್ ಮಕ್ಳ ಮೇಲೆ ಇಂಪ್ಯಾಕ್ಟ್ ಆಗತ್ತೇನೋ ಅನ್ನೋ ಭಯಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ಲಿಲ್ಲ

ಅಂದ್ರೆ ಈಗ ನಿಮ್ಮಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ರಿಸಲ್ಟ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೀವು ಫಸ್ಟ್ ಡೇ ನನ್ನ ಜೊತೆ ಮಾತಾಡಿದ್ದು ಪಕ್ಕದ ಅಂಗಡಿಯವ್ರು ನಮ್ಮನ್ನ ಎ ಟು ಜೆಡ್ ಕಾಪಿ ಮಾಡ್ತಾರೆ ಇವರಿಂದ ಹಿಂಗೆಲ್ಲದು ಅನ್ನೋರು ನೀವು ಆಲ್ರೆಡಿ ಇನ್ ಫಾರ್ಟಿ ಫೈವ್ ಡೇಸ್ ಜಾಸ್ತಿ ಏನಾಗಿಲ್ಲ ನೀವು ಬಿ ಟಿ ಜಾಯಿನ್ ಆಗಿ ಹೌದು ಸರ್ ನಾನು ಮಾತು ಹೇಳಿದಾಗ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇಪ್ಪತ್ತು ಜನ ಫಾಲೋವರ್ಸ್ ಇದ್ರು ಸರ್ ಇವತ್ತು ಎಷ್ಟು ಜನ ಇದ್ದಾರೆ ನೈನ್ಟೀನ್ ತೌಸಂಡ್ ಆರ್ ಯು ಆಸ್ ಎ ಪರ್ಸನ್ ಮಾಸ್ಟರ್ ಆಗಿ ಸರ್ ಕಡೆ ಬಿಟ್ಟೆ ಬಿಟ್ಟೆ ಕಂಪೇರ್ ಬೇರೆವ್ರ ಬಗ್ಗೆ ನನಗೆ ಬೇಕಾಗಿಲ್ಲ ನನ್ನ ಮುಂದೆ ಒಂದು ಗೋಲ್ ಇದೆ ಅದನ್ನ ಮಾತ್ರ ನಾನು ನೋಡ್ಬೇಕು ಅದ್ರ ಕಡೆ ಏನ್ ಮಾಡ್ಬೇಕು ಆ ಗೋಲ್ನ ರೀಚ್ ಮಾಡ್ ನಾನು ಏನ್ ಮಾಡ್ಬೇಕು ಸೊ ನಾನು ಹೊಸ ಹೊಸ ಅಂದ್ರೆ ಬೇರೆ ರೀಲ್ಸ್ ಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಲೀಡ್ಸ್ ತಗೊಳಕ್ ಏನ್ ಮಾಡ್ತಾ ಇದಾರೆ ಕಸ್ಟಮರ್ಸ್ ಬರೋದ್ ಹೆಂಗೆ ಅದನ್ನೆಲ್ಲ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿದೆ ಜೊತೆಗೆ ಮ್ಯಾಮ್ ಕ್ಲಾಸ್ ತುಂಬಾ ಅಟೆಂಡ್ ಮಾಡಿದ್ಮೇಲೆ ನನ್ಗೆ ಗೊತ್ತಾಯ್ತು ತರ ಪೋಸ್ಟ್ ಹಾಕಿದ್ರೆ ನಮ್ಗೆ ಯೂಸ್ ಆಗತ್ತೆ ಇದ್ರಿಂದ ಕಸ್ಟಮರ್ಸ್ ನಾವು ಬಂದ್ ಕಸ್ಟಮರ್ಸ್ ನ ಅವ್ರನ್ನ ಮತ್ತೆ ನಾವ್ ಹೆಂಗೆ ಆ ಉಳ್ಸ್ಕೊಳ್ಳೋದು ಅದನ್ನೆಲ್ಲ ನಾನು ತುಂಬಾ ಕಲ್ತಿದ್ದೀನಿ ಸರ್ ಇದರಿಂದ ಹಂಗಾಗಿ ನಾನು ಅಷ್ಟು ರೀಚ್ ಆಗಕ್ ಸಾಧ್ಯ ಆಯ್ತು ತುಂಬಾ ಅಂದ್ರೆ ಇನ್ನ ನಾನು ಅಟೋಮೇಶನ್ ಮಾಡ್ಸಿಲ್ಲ ಸರ್ ವೀಕಲ್ಲಿ ನಾನು ಅಟೋಮೇಶನ್ ಮಾಡ್ಸಕ್ ಹೇಳ್ತಾ ಇದ್ದೀನಿ ಬರೀ ವಾಟ್ಸ್ಆಪ್ ಕಾಲ್ಸ್ ವಾಟ್ಸ್ಆಪ್ ಮೆಸೇಜಸ್ ಮಾಡ್ತಾ ಇದ್ದೀನಿ ಅಷ್ಟು ಮೆಸೇಜಸ್ನ ಪೇಶನ್ಸ್ ಅಟೆಂಡ್ ಮಾಡೋದು ಹೆಂಗೆ ಅನ್ನೋದನ್ನ ನಾನು ಕಲ್ತಿದಿನಿ ಪೇಶನ್ಸ್ ಕಲ್ತಿದಿನಿ ಸರ್ ಸರ್ ಸೆಲ್ಫ್ ಮಾಸ್ಟರ್ ಇಂದ ಯಾವ್ಯಾವ ತರ ಕಸ್ಟಮರ್ ಇರ್ತಾರೆ ಅಂದ್ರೆ ಅಷ್ಟು ಜನ ಕ್ಯಾನ್ಸರ್ ಮಾಡೋದ್ ಬಹಳ ಕಷ್ಟ ಆದ್ರೆ ಆ ಪೇಶನ್ಸ್ ನನಗ್ ಬಂದಿದೆ ಸರ್ ಜೊತೆಗೆ ಮಕ್ಕಳು ಶಾಪ್ ಗೋಲ್ಡ್ ಶಾಪ್ ಕಡೆನು ಹೋಗ್ತಾ ಇರ್ತೀನಿ ಅವಾಗ ಅವಾಗ ವರ್ಕರ್ಸ್ ತಗೊಂಡಿದೀನಿ ಸ್ಟಾಫ್ಸ್ ಇದಾರೆ ಅವ್ರಿಗೆ ಮೇಂಟೈನ್ ಮಾಡ್ಕೊಂಡು ಯಾವ ತರ ಕಸ್ಟಮರ್ನ ಅಟೆಂಡ್ ಮಾಡ್ಬೇಕು ಅದನ್ನೆಲ್ಲ ಹೇಳಿದೀನಿ ಅವ್ರಿಗೆ ಆ ನಮ್ಮನೇಲಿ ಹೇಳ್ತಾ ಇರ್ತಾರೆ ಫುಲ್ ಬ್ಯುಸಿ ಆಗ್ಬಿಟ್ಟೆ ನೀನು ಇವಾಗ ನನ್ ಮೈಂಡ್ ಅಲ್ಲಿ ಯಾವಾಗ್ಲೂ ಒಂದ್ ಇರ್ತಿತ್ತು ಸರ್ ನಾನು ಏನಂದ್ರೆ ಕೈ ಕೆಳಗಡೆ ಅಂದ್ರೆ ನಾನು ಇಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ಬೇಕು ಅನ್ನೋದು ನನ್ ಯಾವಾಗ್ಲೂ ಇರ್ತಿತ್ತು ನನ್ನ ಮನೆಯವ್ರ ಹತ್ರ ಯಾವಾಗ್ಲೂ ಹೇಳ್ತಿದ್ದೆ ನನ್ ನಿಮ್ ಗೋಲ್ಡ್ ಶಾಪ್ ಎಲ್ಲಾ ಬೇಡ ನನ್ಗೆ ಬೇರೆ ಏನಾದ್ರು ನಂದೇ ಸಪ್ರೇಟ್ ಇರ್ಬೇಕು ಆತರ ನನ್ಗೆ ಏನಾದ್ರು ಮಾಡ್ಬೇಕು ಅದ್ರಲ್ಲಿ ನಾನು ಅಚೀವ್ ಮಾಡ್ಬೇಕು ಅಂತ ಅವ್ರು ಯಾವಾಗ್ಲೂ ನನ್ಗೆ ಹೆಲ್ಪ್ ಮಾಡು ನನ್ಗೂ ಇನ್ನ ಅದು ಬಿಸ್ನೆಸ್ ಇನ್ನ ಗ್ರೋತ್ ಆಗಕ್ಕೆ ಹೆಲ್ಪ್ ಆಗತ್ತೆ ಅಂತ ಹೇಳ್ತಿದ್ರು ಇವಾಗ ಅದೇ ಆಗಿದೆ

ರೈಟ್ ಸರ್ ಫಸ್ಟ್ ಡೇ ನಿಮ್ ಹತ್ರ ಮಾತಾಡಿದಾಗ ನನ್ಗೆ ಎಷ್ಟೊಂದು ಅಂದ್ರೆ ಮೈಂಡ್ ಅಲ್ಲಿ ಕಚಾ ಪಿಚ ಅನ್ನೋ ತರ ಏನೇನೋ ಬರ್ತಿತ್ತು ಹೋಗ್ತಿತ್ತು ಬಟ್ ಇವಾಗ ಕ್ಲಿಯರ್ ಆಗಿದೆ ಸರ್ ವೆರಿ ಪ್ರೌಡ್ ಆಫ್ ಯು ಮೇಡಮ್ ಲೈಕ್ ಸೆಕೆಂಡ್ ಟೈಮ್ ಅಂದ್ರೆ ಲೈಕ್ ಎರಡನೇ ಮಗು ಆದ್ಮೇಲೆ ಬಿಸ್ನೆಸ್ ಬರ್ಲ ಬೇಡ ಅಂತಿದ್ದವರು ಯು ಆರ್ ಜಾಯಿಂಟ್ ಅಂಡ್ ಯು ಹ್ಯಾವ್ ಡನ್ ಸೆಲ್ಫ್ ಮಾಸ್ಟ್ರಿ ಸೈಮಲ್ಟೇನಿಯಸ್ಲಿ ಸೇಲ್ಸ್ ಮಾಸ್ಟ್ರಿ ಕೂಡ ಮಾಡಿದೀರಾ ಅಂಡ್

Aligned self mastery life nurse, all in the tycoon family, uh, sir. right? So, all of you, Usha, Madam, let's give a big round of applause and say, Madam, you are a self master. Thank you, thank you so much, sir. Thank you. Okay, so who is next? We have in the row Anurag. Hi, Anurag, goodly pet. anurag are you there you have filled the form anurag you are there and you can unmute let me check anurag hi anurag are you there available or you will you come afterwards

ನಂದು ಪ್ರಾಡಕ್ಟ್ ಬಂದು ಸೋಲಾರ್ ಅಲ್ಲಿ ರಿನ್ಯೂಬಲ್ ಎನರ್ಜಿ ಅಲ್ಲಿ ಇದು ಮಾಡ್ತಾ ಇದ್ದೇನೆ ಎಸ್ಪೆಷಲಿ ಅಲ್ಲಿ ಸೋಲಾರ್ ಸ್ಟೀಮ್ ಸೋಲಾರ್ ಇಂದ ಸ್ಟೀಮ್ ಜನರೇಟ್ ಮಾಡಿ ಬೇರೆ ಬೇರೆ ಅಪ್ಲಿಕೇಶನ್ ಅಪ್ಲಿಕೇಶನ್ಗೆಲ್ಲ ಯೂಸ್ ಮಾಡ್ತಾ ಇದೇವೆ ಜಾಸ್ತಿ ಬಂದು ಸ್ಟೀಮ್ ಕುಕ್ಕಿಂಗ್ ಅಪ್ಲಿಕೇಶನ್ ಗೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇವೆ ಇದು ನಂಬರ್ ಒನ್ ಸೆಕೆಂಡ್ ಬಂದು ಬೇರೆ ಮ್ಯಾನುಫ್ಯಾಕ್ಚರ್ ಆಫ್ ಹೈಬ್ರಿಡ್ ಟನಲ್ ಡ್ರೈರ್ಸ್ ಸೊ ಇವೆರಡು ನಮ್ಮ ಪ್ರಾಡಕ್ಟ್ ಇದೆ ಆ ಸರ್ ಸೆಲ್ಫ್ ಮಾಸ್ರಿ ಬಂದು ಇಟ್ ಈಸ್ ಆಕ್ಚುಲಿ ಮೈಂಡ್ ಬ್ಲೋಯಿಂಗ್ ಸರ್ ಆಕ್ಚುಲಿ ನಾನು ಈ ರೀತಿ ಏನು ನೋಡಿರ್ಲಿಲ್ಲ ನಾನು ಸುಮಾರು ವರ್ಷದಿಂದ ಮಾರ್ಕೆಟಿಂಗ್ ಫೀಲ್ಡ್ ಇದ್ದೆ ಬಟ್ ಎಲ್ಲೆಲ್ಲೋ ಏನೇನೋ ಒಂದೊಂದು ಬಂದು ಹೋಗ್ತಾ ಇದೆ ಹೇಳಿ ಆಕ್ಚುಲಿ ಇಲ್ಲಿ ಎಂತ ಅಂತಂದ್ರೆ ಒಂದು ಸಿಸ್ಟಮೆಟಿಕ್ ಆಗಿ ನಾವು ಇಲ್ಲಿ ಕಲೀಲಿಕ್ಕೆ ನಮ್ಗೆ ಬಹಳ ಇದು ಸಿಕ್ತು ಅಲ್ಲಿ ಏನೋ ಒಂದು ಬಂದು ಬಂತು ಹೋಯ್ತು ಆ ನಂತರ ಬಿಟ್ವಿ ಆ ರೀತಿ ಇತ್ತು ಬಟ್ ಅದನ್ನ ಈಗ ರಿಫ್ರೆಶ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗಿದೆ ಸರ್ ಇದು ನನಗೆ ಆ ನಂತರ ಇದನ್ನ ಇಟ್ಕೊಂಡು ಯಾರು ಮುಂದುವರಿತಾರಲ್ಲ ಅವ್ರಿಗೆ ನಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಸರ್ ಅವ್ರ ಜೀವನದಲ್ಲಿ ಏನ್ ಸಾಧಿಸ ಸಾಧನೆ ಮಾಡ್ಬೇಕಂತಾರಲ್ಲ ಒಂದೆರಡು ಸ್ಟೆಪ್ ಮುಂದೆನೆ ಎಲ್ಲರ್ಕಿಂತ ಹೋಗ್ತಾರ ಅನ್ನೋದು ಮಾತ್ರ ಡ್ಯಾಮ್ ಶೂರ್ ಆಕ್ಚುಲಿ ತುಂಬಾ ಮೋಟಿವೇಟ್ ಆಗಿದ್ದೇನೆ ಸರ್ ನಾನು ಹತ್ರಲ್ಲಿ ನಾನು ಆಕ್ಚುಲಿ ನೋಡಿರೋದು ಎಂಟು ಎರಡು ನೀವು ನೀವು ಹೇಳಕ್ಕಿಂತ ಮುಂಚೆನೆ ನೋಡ್ಬಿಟ್ಟಿದ್ದೆ ನಾನು ಸೊ ಟೋಟಲ್ ಹತ್ತು ಹತ್ತು ನೋಡಿದ್ದೇನೆ ಸರ್ ಆಮ್ ಆಕ್ಚುಲಿ ರಿಯಲಿ ಬ್ಲೆಸ್ಡ್ ವಿತ್ ಅಂತ ಇದು ಹೇಳ್ಬೋದು ಬಟ್ ಬಿ ಟಿ ಎಗ್ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಸರ್ ಓಕೆ ಟೆಲ್ ಮಿ ತ್ರೀ ಥಿಂಗ್ಸ್ ಏನ್ ಇಂಪ್ಲಿಮೆಂಟ್ ಮಾಡಿದ್ರಿ ಸೆಲ್ಫ್ ಮಾಸ್ಟ್ರಿ ಕೋರ್ಸ್ ಇಂದ ಸರ್ ಫಸ್ಟ್ ಆಫ್ ಆಲ್ ಬಂದು ನನ್ನ ಕಡೆ ಆಕ್ಚುಲಿ ಸಿಸ್ಟಮ್ ಇರಲಿಲ್ಲ ಓಕೆ ಸಿನ್ಸ್ ನಂದು ತುಂಬಾ ಟೆಕ್ನಿಕಲ್ ಪ್ರಾಡಕ್ಟ್ ನನಗೆ ಆಕ್ಚುಲಿ ಏನ್ ನಡೀತಾ ಇದೆ ಅಂತನೆ ಅರ್ಥ ಆಗ್ತಾ ಇರ್ಲಿಲ್ಲ ಒಂದು ನಾ ಲಾಸ್ಟ್ ಇದ್ರಲ್ಲಿ ಹೇಳಿದೆ ಒಂದು ಫೋರ್ಟಿ ಪ್ರಾಜೆಕ್ಟ್ ನಾನು ತ್ರೀ ಮಂತ್ಸ್ ತರ ಮಾಡ್ತಾ ಇದ್ದೆ ಆಕ್ಚುಲಿ ನನ್ನ ಕೈಯಲ್ಲಿ ಏನಿರ್ಲಿಲ್ಲ ಆ ನಂತರ ಅವರೆಲ್ಲ ಸ್ಕಿಲ್ಡ್ ನಂದು ಮ್ಯಾನ್ ಪವರ್ ಇರೋದು ಸೊ ಹಾಗಿದ್ದಾಗ ಏನ್ ನಾನು ಅವ್ರು ಏನ್ ತಪ್ಪು ಮಾಡ್ತಾ ಇದಾರೆ ಆಗ್ತಾ ಇಲ್ಲ ಅನ್ನೋದು ನನಗೆ ಅನಲೈಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಸೊ ಯಾವಾಗ ನಾನು ಆಟೋಮೇಶನ್ ಜಾಸ್ತಿ ಒಂದು ತರಲಿಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಸೊ ಬಂದೇ ಒಂದು ಪ್ರೊಜೆಕ್ಟ್ ಅಲ್ಲಿ ಇದೇ ಪ್ರಾಜೆಕ್ಟ್ ಅಲ್ಲಿ ನಾನು ಎಲ್ಲ ಕಲ್ತ್ಬಿಟ್ಟೆ ನಾ ಇವತ್ತಿಗೆ ನಾನು ಹೇಳ್ತೀನಿ ನನ್ನ ಪ್ರಾಜೆಕ್ಟ್ ಬಂದು ಏಟೀನ್ ಡೇಸ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ಬೋದು ತಗೋತಾ ಇದ್ವಿ ನಾವು ಸರ್ ಎಟಿ ಅಂತಂದ್ರೂ ನಾನು ಎರಡು ದಿನ ಹೆಚ್ಚು ಕಮ್ಮಿ ಅಂದ್ರೆ ಒಂದು ಟ್ವೆಂಟಿ ಡೇಸ್ ಅಲ್ಲಿ ಮಾಡಿದ್ರು ಕೂಡ ನಾನು ರಿಮೈನಿಂಗ್ ಒಂದು ಫಿಫ್ಟಿ ಡೇಸ್ ನಾನು ಸೇವ್ ಮಾಡ್ಬೋದಲ್ಲ ಅಂತ ಹೇಳಿ ನನ್ಗೆ ಆ್ಯಕ್ಚುಲಿ ತುಂಬಾ ಬರ್ತಾ ಇತ್ತು ನಾನು ಕೆಲಸ ಮಾಡ್ತಾ ಇದ್ದೆ ಬಟ್ ಎಂಡ್ ಆಫ್ ದ ಡೇ ನನಗೆ ಏನ್ ಉಳಿಬೇಕಂತ ನೆನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆಲ್ಲ ಅದು ಉಳಿತಿರಲಿಲ್ಲ ಹ್ಮ್ ನನಗೆ ಕಣ್ಣಿಗೆ ಕಾಣ್ದೇನೆ ಇದು ಎಕ್ಸ್ಪೆನ್ಸ್ ಯಾಕೆ ಇತ್ತು ಸರ್ ಹ್ಮ್ ಸೊ ಅದು ನಾನು ಒಂದು ಕಣ್ಣ ಹಿಡ್ಕೊಂಡೆ ಸರ್ ಇಲ್ಲಿ ಸೆಕೆಂಡ್ ನಂದು ನಾನ್ ಸ್ವಲ್ಪ ಆ ಈಗೋ ಅಂತ ಹೇಳಲ್ಲ ನಾಸ್ಟಿಕ್ ಅಷ್ಟೇ ನಾನು ಜಾಸ್ತಿ ಯಾರ ಜೊತೆ ಮಿಂಗಲ್ ಆಗ್ತಿರ್ಲಿಲ್ಲ ಇದು ಮಾಡ್ತಾ ಇರ್ಲಿಲ್ಲ ನಂದು ನನ್ ಕೆಲಸ ಆನಂತರ ನಂದಿದು ಅಷ್ಟೇ ಅಂತ ನೋಡ್ತಾ ಇದ್ದೆ ಬಟ್ ಇವನ್ ನನ್ನ ಎಂಪ್ಲಾಯಿಗೂ ಕೂಡ ನಂದು ಇವಾಗ ಕ್ಯಾರೆಕ್ಟರ್ ನೋಡಿ ಅವ್ರು ತುಂಬಾ ಇದಾಗ್ತದೆ ಇನ್ಸ್ಪೈರ್ ಆಗಿದ್ದಾರೆ ಸೊ ನಾನೆಸ್ಟ್ ಎನರ್ಜೆಟಿಕ್ ಅದೇನಲ್ಲ ನನ್ಕಿಂತ ಜಾಸ್ತಿನಾಗಿರ್ತಾರೆ ಅವ್ರು ಇವಾಗ ಸೊ ಅದೇ ಅವರೇ ಹೇಳಿದ್ದು ಇದು ಏಯ್ಟೀನ್ ಡೇಸ್ ಅಲ್ಲಿ ನಾನ್ ಮುಗಿಸ್ತೀನಿ ಸರ್ ನೆಕ್ಸ್ಟ್ ಪ್ರೊಜೆಕ್ಟ್ ತಗೊಳ್ಳಿ ಏಟೀನ್ ಅಲ್ಲಿ ಮುಗಿಸಿ ಆನಂತರ ನಾನು ಬಂದ್ ಇದು ಬಂದಿದೇನೆ ಅಂತ ಹೇಳಿ ನಾನು ಅದೇ ಅವ್ರಿಗು ಒಂದ್ ಇದು ಹೇಳಿದ್ದೇನೆ ಸರ್ ಏಟೀನ್ ಡೇಸ್ ಅಲ್ಲಿ ಮುಗಿಸಿದ್ರೆ ನೆಕ್ಸ್ಟ್ ನಿಮ್ಗೆ ಎಲ್ಲಾದ್ರೂ ನಾನು ತಿರ್ಗಾಡ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮೋಸ್ಟ್ಲಿ ಒಂದು ಟೂರ್ ಪ್ಲಾನ್ ಮಾಡ್ಬಿಟ್ಟು ಎಲ್ಲಾದ್ರೂ ಕರ್ಕೊಂಡು ಬರ್ತೀನಿ ಸರ್ ಅವ್ರಿಗೆ ಸೂಪರ್ ಹಾಗಾದ್ರೆ ಎಲ್ಲ ನಮ್ದು ಗೌರ್ಮೆಂಟ್ ಆರ್ಡರ್ ಜಾಸ್ತಿ ಇರುತ್ತೆ ಸರ್ ಗವರ್ನಮೆಂಟ್ ನಂತರ ಟರ್ಕಿ ಜಾಬ್ ಜಾಸ್ತಿ ನಂದು ಸೊ ನಡೀತಾ ಇದೆ ಸರ್ ಆಲ್ಮೋಸ್ಟ್ ಇವತ್ತಿಗೆ ನಾನು ನೋಡಿದ್ರೆ ಒಂದು ಸಿಕ್ಸ್ಟಿ ತ್ರೀ ಕ್ರೋರ್ಸ್ ನಂದು ಇದು ಇದೆ ಏನೋ ಲೀಡ್ ಜನರೇಷನ್ ಇದೆ ಡ್ಯಾಮ್ ಶೋರ್ ಇದು ಟೆನ್ ಕ್ರೋರ್ಸ್ ಇನ್ ದಿಸ್ ಇಯರ್ ಸರ್ ಅದರಲ್ಲಿ

ನೆಕ್ಸ್ಟ್ ಹೌ ಮನಿ ಆಫ್ ಯು ಆರ್ ಎಂಜಾಯಿಂಗ್ ಟೈಪ್ ಐ ಆಮ್ ಎಂಜಾಯಿಂಗ್ ಲೈಕ್ ಅವರವರು ಸಾಧನೆಗಳು ಏನು ಸೆಲ್ಫ್ ಮಾಸ್ಟಿ ಕೋರ್ಸ್ ಲರ್ನ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಕೇಳಿದ್ರೆನೇ ಕೇಳಿದ್ರೆ ಹೇಗೆ ಅನಿಸ್ತಾ ಇದೆ ಐ ವಾಂಟ್ ಎವ್ರಿಬಡಿ ಟು ಟೈಪ್ ಒನ್ ವರ್ಡ್ ಇನ್ ಚಾಟ್ ಬಾಕ್ಸ್ ಆರ್ ಯು ಫೀಲಿಂಗ್ ಎಕ್ಸಲೆಂಟ್ ವಾವ್

You can unmute. Are you there, Prashant? Okay, now he is not here. Prashant, come play. Chalo. So who is next? Shivraj. Hi, Shivraj.

ಎಕ್ಸಲೆಂಟ್ ಟ್ಯೂನಿಂಗ್ ನನ್ನ ಹೆಸರು ಶಿವರಾಜ್ ಅಂತ ಹೇಳ್ಬಿಟ್ಟು ಸೊ ನನ್ನ ಮೂಲತಃ ಬಂದ್ಬಿಟ್ಟು ಗುಲ್ಬರ್ಗ ನಂದು ಸೊ ಇಲ್ಲಿ ಬೆಂಗಳೂರು ಇಲ್ಲಿ ಬೆಂಗಳೂರಲ್ಲಿ ಸೊ ಬೆಂಗಳೂರು ಮತ್ತು ಮುಂಬೈ ಸೆಟ್ಲ್ ಆಗಿ ಸ್ಟಾರ್ಟ್ ಮಾಡಿ ಸರ್ ನಾನು ಈ ಪ್ರೆಂಟ್ ಬಿಸ್ನೆಸ್ ಬಂದ್ಬಿಟ್ಟು ನಮ್ದು ಸ್ಟೀಲ್ಸ್ ಅಂಡ್ ಬಿಲ್ಡಿಂಗ್ ಮೀಟಲ್ ಅಂತ ಹೇಳ್ಬಿಟ್ಟು ಸೊ ಸ್ಟ್ರಕ್ಚರ ಸ್ಟೀಲ್ ಇಂಡಸ್ಟ್ರಿಯಲ್ ಐಟಮ್ಸ್ ಎಲ್ಲ ಸಪ್ಲೈ ಮಾಡ್ತೀವಿ ಗೆ ಮತ್ತೆ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆಲ್ಲ ಸಪ್ಲೈ ಮಾಡ್ತೀವಿ ಸರ್ ನಾವು ಫ್ಯಾಬ್ರಿಕೇಶನ್ಸ್ ಐಟಮ್ಸ್ ಎಲ್ಲ ಇದೆ ಸೊ ನಮ್ದು ಪ್ರೆಸೆಂಟ್ ಬಿಸ್ನೆಸ್ ಬಂದ್ಬಿಟ್ಟು ಬಿಲ್ಡ್ ಆನ್ ಬಿಲ್ಡಿಂಗ್ ಮೆಟಲ್ ಅಂತ ಹೇಳಿ ಇದು ಇದೆ ಸೊ ಅನೇಕ ತಾಲೂಕ ಬೆಂಗಳೂರು ಸರ್ ಇದು ಸೊ ಈ ನಾನು ಲಾಸ್ಟ್ ಇನ್ ಸೊ ಏಪ್ರಿಲ್ ಅಲ್ಲಿ ಸರ್ ಜಾಯ್ನ್ ಆದ ಬಿಟಿಗೆ ಏಪ್ರಿಲ್ ನ ಟ್ವೆಂಟಿ ಏಟ್ ಅಟೆಂಡ್ ಮಾಡ್ಬಿಟ್ಟು ಮೇ ದಲ್ಲಿ ಜಾಯ್ನ್ ಆದ ಸೊ ಸೆಲ್ಫ್ ಮಾಸ್ಟ್ರಿ ಕ್ಲಾಸ್ ನಾನು ಸರ್ ಎಂಟ್ ಅಟೆಂಡ್ ಮಾಡಿದ್ದೀನಿ ಎರಡು ಮಾತ್ರ ಅಂದ್ರೆ ಮೊದಲು ಕೂಡ ನಾನು ಆಲ್ರೆಡಿ ಅಲ್ಲಿ ನೋಡಿದ್ದೀನಿ ಕೆಲವೊಂದು ಸೊ ಮೊನ್ನೆ ರೀಸೆಂಟ್ ಆಗಿ ಅಷ್ಟು ಅಟೆಂಡ್ ಮಾಡಿದ್ದು ಎಂಟ್ ಅಟೆಂಡ್ ಮಾಡಿಸ್ ಮಾತ್ರ ಮಿಸ್ ಆಗಿದೆ ನಮಗೆ ಸೊ ನಂದ್ರ ಟ್ರಾನ್ಸ್ಪೇಷನ್ ಬಂದ್ಬಿಟ್ಟು ಸೊ ಮೊದಲು ಹೇಳಕ್ ಟೈಮಿಂಗ್ ಇದೆ ಸರ್ ಸೊ ಒಂದ್ ದಿವ್ಸ ಏಳು ಗಂಟೆಗೆ ಒಂದ್ ದಿವ್ಸ ಆರೂವರೆಗೆ ಒಂದ್ ದಿವ್ಸ ಏಳೂವರೆ ಎಂಟು ಗಂಟೆಗೆ ಹೇಳ್ತಿದ್ವಿ ಸೊ ಒಂದ್ ದಿವಸ ವಾಕಿಂಗ್ ಹೋಗ್ತಿದ್ವಿ ಒಂದ್ ಹೋಗ್ತಾ ಮ್ಯಾಕ್ಸಿಮಮ್ ಈಗ ಇದಕ್ಸಿಮಮ್ ಸಲ ಮಾತ್ರ ಯಾಕಂದ್ರೆ ಕೆಲವೊಂದು ಟೈಮ್ ಅಂದ್ರೆ ಎಕ್ಸ್ಕ್ಯೂಸ್ ಆಗುತ್ತೆ ಸೊ ಮಿಕ್ಕಿದ್ದು ಟೈಮಲ್ಲಿ ಮ್ಯಾಕ್ಸಿಮಮ್ ಐದುವರಿಂದ ಹೇಳ್ತಾ ಇದ್ವಿ ಸೊ ಕಂಪಲ್ಸರಿ ವಾಕಿಂಗ್ ಮಾಡ್ತಾ ಇದೀನಿ ಮತ್ತೆ ಯೋಗ ಮಾಡ್ತಾ ಇದೀನಿ ಅದ್ರಲ್ಲಿ ಮೂರು ಸೊ ಮೂರು ಸಿಚುವೇಶನ್ ಮಾತ್ರ ಮಾಡ್ತೀನಿ ಯೋಗದಲ್ಲಿ ಸೊ ಮತ್ತೆ ಚಕ್ರ ಬ್ಯಾಲೆನ್ಸಿಂಗ್ ಮೆಡಿಟೇಷನ್ ಕಂಪಲ್ಸರಿ ಮಾಡ್ತೀನಿ ಸೊ ಟ್ವೆಂಟಿ ಮಿನಿಟ್ಸ್ ಹೇಳ್ತೀರಾ ನನಗೆ ಬಟ್ ಸ್ವಲ್ಪ ಟ್ವೆಂಟಿ ಟೈಮ್ ಸಾಕಾಗ್ತಲ್ಲ ಯಾಕಂದ್ರೆ ಮಕ್ಕಳಿಗೆ ಸ್ಕೂಲ್ ಬಡೋದೆ ಸ್ವಲ್ಪ ಎಂಟುವರೆಗೆ ಇದೆ ಸೊ ಅದ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾಡ್ತೀವಿ ಸರ್ ನನ್ನ ಸೊ ಅದು ಬಿಟ್ಟರೆ ಇನ್ನು ಬಿಹೇವಿಯರ್ ಮತ್ತೆ ಕಂಪಲ್ಸರಿ ಕಂಪ್ಲೀಟ್ ಚೇಂಜ್ ಮಾಡ್ಕೊಟ್ಟಿದ್ವಿ ನಾವೀಗ ಕಸ್ಟಮರ್ ಬಂದ್ರೆ ಮೊದ್ಲೆಲ್ಲ ಸೊ ಏರ್ ಬರ್ತಾರೆ ಮೆಟಲ್ ತೊಗೊಳ್ರೆ ಹೋಗ್ತಾರೆ ಸೊ ಅದಷ್ಟು ಕೇರ್ ಸೊ ಇದ್ರು ಬಂದ್ರೆ ಅವ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ಬಿಟ್ಟು ಸೊ ಏನು ಎತ್ತ ವಿಚಾರಣೆ ಮಾಡ್ಬಿಟ್ಟು ಸೊ ಅದನ್ನ ಮೆಟಲ್ ಕೊಡ್ತಾ ಇದ್ವಿ ಮತ್ತೆ ರೀಫಾಲಪ್ ಎಲ್ಲ ಮಾಡ್ತೀವಿ ಸೊ ರೆಗ್ಯುಲರ್ ಬರೋ ಕಸ್ಟಮರ್ ಅಪ್ ಮಾಡ್ತಾ ಇದ್ವಿ ಸೊ ಇದೊಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ ನಮಗೆ ಸೊ ಇನ್ನು ಬಿಸ್ನೆಸ್ ಕೂಡ ಸಿಸ್ಟಮ್ ಐಸ್ ತರ್ತಾ ಇದೀವಿ ಸೊ ಒನ್ ಬೈ ಒನ್ ಒಂದೊಂದು ಜವಾಬ್ದಾರಿ ಕೆಲಸನೂ ಒಬ್ಬೊರಿಗೆ ಕೊಡ್ತಾ ಇದ್ವಿ ಸೊ ಮೆದು ಮ್ಯಾಕ್ಸಿಮ್ ಎಲ್ಲ ನನಗೆ ತಗೊಳ್ತಾ ಇದೆ ಸೊ ಒಬ್ಬರಿಗೆ ಒಂದೆಲ್ಲ ಕೆಲಸ ಕೊಡ್ತಾ ಇದ್ವಿ ಮೊದ್ಲೇನೋ ಮಾರ್ಕೆಟಿಂಗ್ ಎಲ್ಲ ಇದ್ದಿದ್ರಲ್ಲ ಈಗ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇದೆ ಸರ್ ಕರೆಕ್ಟ್ ಆಗಿ ಸೊ ಹಂಗಾಗಿ ನಮ್ದು ಸೇಲ್ಸ್ ಕೂಡ ಡಬಲ್ ಮ್ಯಾಕ್ಸಿಮ್ ನಿಯರ್ ಟು ಡಬಲ್ ಆಗಿ ಡಬಲ್ ಒಂದು ಲಾಸ್ಟ್ ಮಂತ್ ಡಬಲ್ ಆಗಿದೆ ಸೊ ಈ ಮಂತ್ ಕೂಡ ನಿಯರ್ ಟು ಡಬಲ್ ಇದೆ ಅಥವಾ ನಿಯರ್ ಡಬಲ್ ಗೆ ಹತ್ರ ಇದೀವಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಬಿಟಿ ಟಿ ಆದ್ಮೇಲೆ ಸೊ ನಾವು ಸೆಲ್ಫ್ ಟ್ರಾನ್ಸ್ಫರ್ಮೇನ್ ತುಂಬಾ ಆಗಿದ್ವಿ ಈಗ ಎಸ್ಟಿಕ್ ಬಿಡೋದಾಗ್ಲಿ ಮತ್ತೆ ಕರೆಕ್ಟ್ ಅಪ್ ಸೊ ಹೇಳೋಲ್ಲ ಟಿ ಟಿ ಡಿ ಥಿಂಕ್ ಟಾಕ್ ಡು ಮತ್ತೆ ಟೈಮ್ ಫಾರ್ ಎವ್ರಿಥಿಂಗ್ ಎವ್ರಿಥಿಂಗ್ ಇನ್ ದಟ್ ಟೈಮ್ ಸೊ ಅದನ್ನು ಅಳವಡಿಸ್ಕೊಳ್ತಾ ಇದ್ವಿ ಒನ್ ಬೈ ಒನ್ ಅಳವಡಿಸ್ಕೊಂಡು ಕಲಿತಾ ಇದ್ವಿ ಒಂದ್ ಏನಂದ್ರೆ ನಮ್ಗೆ ತುಂಬಾ ಮೂಡ್ ಆಫ್ ಆದಾಗ ಬಿ ಟಿ ಎರೂ ಈ ಸೆಲ್ಫ್ ಮಾಸ್ಟರ್ ಕೇಳಿದ್ರೆ ಕಂಪ್ಲೀಟ್ ಎನರ್ಜಿ ಬರುತ್ತೆ ಸೊ ನನ್ಗೆ ಟಿ ಫಸ್ಟ್ ಸ್ಟಾರ್ಟ್ ಆದ್ಮೇಲೆ ಆಪ್ ಅನ್ನ ನೋಡಿದ್ರೆ ಸೆಲ್ಫ್ ಮಾಸ್ಟ್ರಿ ಕೊಡ್ತಾರೆ ನಾನು ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್ ಐದುವರೆಗೆ ಹೇಳ್ಬೇಕಂತ ಫಿಕ್ಸ್ ಆಗಿದ್ದೆ ನಾನು ಅವಾಗೇ ನಾವು ಆರೂವರೆ ಟೈಮ್ ಅನ್ನ ಐದುವರೆಗೆ ಸೆಟ್ ಮಾಡ್ಕೊಂಡ್ ಸೆಟ್ ನಾನು ಟೈಮಿಂಗ್ ಸೊ ಅದನ್ನ ಮಾಡ್ತಾ ಇದ್ವಿ ಸೊ ಅಷ್ಟೇ ಸೊ ಮಾರ್ಕೆಟಿಂಗ್ ಕೂಡ ತುಂಬ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕು ಸರ್ ನಮ್ದು ಈಗ ಸೊ ನಾನು ಜಸ್ಟ್ ಒನ್ ಸೀರ್ ಮಾತ್ರ ಟಾರ್ಗೆಟ್ ಇಟ್ಕೊಂಡಿದ್ದೆ ಸೊ ಆ ಟಾರ್ಗೆಟ್ ಅನ್ನ ಇನ್ನ ಒನ್ ಪಾಯಿಂಟ್ ಫೈವ್ ಸಿಯರ್ಗೆ ನೆಕ್ಸ್ಟ್ ಅಪ್ ಟು ಮಾರ್ಚ್ ತನಕ ಕೊಡೀವಿ ಸರ್ ನನಗೆ ಯು ವಿಲ್ ಡು ಮಚ್ ಮೋರ್ ಮಾಸ್ಟರ್ ಆಗಿ ಆ ಒಳಗಡೆಯಿಂದ ನಂಬಿಕೆ ಧೈರ್ಯ ಈಗೋ ಬಿಟ್ಟು ಹೊರಗಡೆ ಬರೋಂಥದ್ದು ಜೀವನವನ್ನು ಪರಿಪೂರ್ಣವಾಗಿ ಎಂಜಾಯ್ ಮಾಡ್ತಾ ಬಳಿ ಅಂತದ್ದು ಅದೆಲ್ಲ ನಿಮ್ಮಲ್ಲಿ ಬಂದ್ಬಿಟ್ಟಿದೆ ಯಾಕೆ ಸಮಾಧಾನ ತಗೊಳ್ತೀವಿ ನಾವು ಪ್ರತಿಯೊಂದಕ್ಕೆ ಅವಾಗಲ್ಲ ಸಡನ್ಲಿ ಸಿಟಿ ಬರೋದು ತುಂಬಾ ನರ್ವಸ್ ಆಗ್ತಿದ್ವಿ ಮತ್ತೆ ಮೈಂಡ್ ಫುಲ್ ಅಪ್ಸೆಟ್ ಇತ್ತು ಸೊ ಅದೆಲ್ಲ ಒನ್ ಬೈ ಒನ್ ಬೈ ಹೋಗ್ತದೆ ಜಸ್ಟ್ ಇನ್ನೊಂದು ತ್ರೀ ಅಂಡ್ ಹಾಫ್ ಮಂತ್ಸ್ ಆಗಿದೆ ನಮ್ಗೆ ಸೊ ಇನ್ನೂ ತುಂಬಾ ಕಲಿಯದೆ ಇನ್ನು ತುಂಬಾ ಬದಲಾವಣೆ ತಗೋಬೇಕು ಒಂದ್ ಸ್ವಲ್ಪ ಸೊ ಯಾಕಂದ್ರೆ ನಾನು ತುಂಬಾ ಹೆವಿ ಬರ್ಡನ್ ಅಲ್ಲಿ ಬರ್ಡಂಗಲಿದ್ದೆ ನನಗೆ ಸೊ ಯಾಕಂದ್ರೆ ತುಂಬಾ ಹೈ ಈಗನು ಹೈ ಕಮಿಟ್ಮೆಂಟ್ ಅಲ್ಲಿ ಇದ್ದೀನಿ ಬಟ್ ಮೊದಲಿಂದ ಪ್ರೆಜಾರಕ್ಕಿಂತ ತುಂಬಾ ಕಮ್ಮಿ ಪ್ರೆಸರ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಹೋಪ್ ಬಂದಿದೆ ಏನೋ ಮಾಡಿ ನಾನು ಇದನ್ನ ಇದು ಈ ಪ್ರಾಬ್ಲಮ್ ಇಂದ ಕಮೌಟ್ ಆಗ್ತೇನೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಸಕ್ಸಸ್ ಆಗ್ತಾ ಇದ್ದಿ ಅದೇ ದಾರೀಲಿ ಹೋಗ್ತಾ ಇದ್ವಿ ಇನ್ನು ಫ್ಯೂಚರ್ಗೆ ವಾಟ್ ಈಸ್ ಯುವರ್ ಫ್ಯಾಮಿಲಿ ಸ್ಟೆಲ್ಲಿಂಗ್ ನಾವು ಅರ್ ದೇ ಹ್ಯಾಪಿ ಇರ್ತೀವ್ ಬದ್ಲಾವ ಡೆಫಿನಿಟ್ ಸರ್ ಯಾಕಂದ್ರೆ ನಾನು ಈಗ ಮೊದಲೆಲ್ಲಾ ಫಸ್ಟಿಗೆಲ್ಲ ಏನ್ ನೋಡ್ತಾನಪ್ಪ ಮಿಸ್ಸಸ್ ಮಿಸಿದ್ರೆ ಏನ್ ನೋಡ್ತಾರೆ ಅದನ್ನೆಲ್ಲ ಮಾರ್ನಿಂಗ್ ಅಂತಾರೆ ಈಗ ಅವ್ರ ಸೈನ್ ಸೈಲೆಂಟ್ ಆಗ್ತಾರೆ ನಮಗೆ ಬಿಟಿ ಕೋರ್ಸ್ ಅಟೆಂಡ್ ಮಾಡ್ತಾ ಇದ್ರೆ ಅವ್ರ ಏನೋ ಕೊಡೋದು ಬಿಡಲ್ಲ ಊಟ ಕೊಟ್ಟು ತಂದ್ಕೊಡ್ಬಿಡ್ತಾರೆ ಮೊದ್ಲೆಲ್ಲ ಬರೀ ಬರ್ದಿ ಕರಿತಾ ಇದ್ರು ಈಗ ಎಲ್ಲ ಅವರೇ ತಂದ್ಕೊಡ್ಬಿಡ್ತಾರೆ ನಾವು ಬರ್ಲಂತ ಗೊತ್ತವ್ರಿಗೆ ಅವ್ರ ಯಾರು ತಂದ್ಕೊಡ್ಬಿಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ಬಿಡ್ತಾರೆ ನಮಗೆ ಈ ಟೈಮ್ ಡಿಸ್ಟರ್ಬ್ ಮಾಡಲ್ಲ ಈಗ ಅದನ್ನೆಲ್ಲ ಮೊದ್ಲಾರೆ ಅವ್ರ ಫ್ರೀ ಬಿಟ್ಬಿಡ್ತಾರೆ ಅವರು ಖುಷಿ ಆಗಿದ್ದಾರೆ ಏನ್ ತೊಂದ್ರೆ ಸೊ ಏನಾಗತ್ತೆ ಅವ್ರಿಗೆ ಏನಾಗುತ್ತೆ ಬಿಟಿಎ ಜ್ಮೇಲೆ ಸೊ ಇದ್ರ ಬಗ್ಗೆ ಕನ್ಸೆಷನ್ ಕೊಡ್ತಾ ಇದ್ವಿ ಸೊ ಮೊದಲು ಅದೇ ಪಾರ್ಟಿ ಹೋಗೋ ಇಲ್ಲಿ ಪಾರ್ಟಿ ಫ್ರೆಂಡ್ಸ್ ಸುತ್ತಾಡು ಮಾಡು ಸೊ ಅದ ಅವ್ರಿಗೆ ಬೇಜಾರಾಗಿತ್ತು ಅವ್ರೊಂದು ಮೈಂಡ್ ಬಂದ್ ಇದನ್ನಾದ್ರೂ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ತಿರಲ್ಲ ಅನ್ನೋದೊಂದು ಹೋಗ್ ಬಂದಿದೆ ಅವ್ರಿಗೆ ಸೊ ಇದು ನಮಗೂ ಸರ್ ಬ್ಯಾಡ್ ಈ ಒಳ್ಳೆ ಕೆಲ್ಸಕ್ಕೆ ಟೈಮ್ ಕೊಟ್ರೆ ಬೇರೆ ಅನ್ನೆಸರಿ ಕೆಲಸದಲ್ಲಿ ಮತ್ತೆ ಬೇರೆ ಹರಟಿ ಹೊಡೆ ಕೆಲಸದಲ್ಲ ಟೈಮ್ ಈಗ ಡೈವರ್ಟ್ ಆಗ್ತಾ ಇದೆ ಹ್ಮ್ ಹಂಗಾಗಿ ನಾವು ಇದನ್ನ ಒಂದು ಪಾಸಿಟಿವ್ ವೇದಲ್ಲೇ ತಗೊಂಡು ಹೋಗ್ಬೇಕಿದ್ ಸರ್ ಈಗ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಬಿಟ್ಟಿ ಸರ್ Very nice, dear. Congratulations. You are a self master. Yes, sir. I'm a self master. Beginning, it's going to be a long, long journey. Right? Definitely, sir. So, all of you type Shivraj, you are a self-master. God bless you, dear. Thank you, sir. Thank you very much. Thank you, Biti. Okay, who's next in the row? So, Shivraj done all session. I've Watched recording. Kumar.

ನಾನು ಸಿವಿಲ್ ಕಾಂಟ್ರಾಕ್ಟರ್ ಮಾಡ್ತಾ ಇದ್ದೀನಿ ಈಗ ಜೂನ್ ಎಂಡ್ ಟೈಮ್ ಅಲ್ಲಿ ನಿಮ್ದು ಅಲ್ಲಿ ನೋಡಿ ಫೋರ್ಸ್ ಡೇಸ್ ಕಾಸ್ ಇಮಿಡಿಯೇಟ್ ಜಾಯಿನ್ ಆಗಿ ಅವಾಗ ಹಂಗೆ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ರಿಜಿಸ್ಟರ್ ಮಾಡ್ಕೊಂಡು ನನಗೆ ಏನು ಇಷ್ಟು ವರ್ಷ ನಾನು ಮೂವತ್ತು ವರ್ಷ ಸಿವಿಲ್ ಇದ್ದೀನಿ ಹತ್ತು ವರ್ಷ ಕಂಪ್ನಿ ನಡೆಸ್ತಾ ಇದ್ದೀನಿ ಇದ್ರಲ್ಲಿ ನಾನು ಏನು ಮಾಡಿಲ್ವೋ ಅದನ್ನೇ ಮುಂದೊಂದು ಎಲ್ಲ ನನಗೆ ಹೊಸಾದನಿಸ್ತು ಇವೇನು ಹೇಳ್ತಾ ಇದ್ ನೀವು ಮೇಡಮ್ ಹೇಳಿದ್ದೆಲ್ಲ ನನಗೆ ಹೊಸಾದನಿಸ್ತು ಪ್ರತಿ ಕ್ಲಾಸು ಇಂಟ್ರೆಸ್ಟ್ ಇತ್ತು ಇದನ್ನೇನು ಒಂದು ವರ್ಷ ನನ್ಗೆ ಏನು ಕ್ಲಾಸ್ ಮಾಡ್ತಾರೆ ಅನ್ಕೊಂಡ್ರೆ ಪ್ರತಿ ಕ್ಲಾಸಲ್ಲೂ ಒಂದೊಂದು ಇಂಟ್ರೆಸ್ಟ್ ಪ್ರತಿ ಕ್ಲಾಸಲ್ಲೂ ಒಂದೊಂದು ಇಂಟ್ರೆಸ್ಟ್ ಮತ್ತೆ ನಾನು ಕಲಿಬೇಕಂತ ಇನ್ನೂ ಖುಷಿ ಆಗ್ತಾ ಇದೆ ಮನೆಯಲ್ಲೆಲ್ಲ ಕೇಳೋರು ಏನು ಈ ವಯಸ್ಸಲ್ಲಿ ಕ್ಲಾಸು ಅದೇ ಹೇಳ್ತಾ ಇದೆ ಕಲಿಯೋದು ವಯಸ್ ಬೇಕಾಗಿಲ್ಲ ನಾವು ಇನ್ನು ತಿಳಿದಿರೋದು ಎಷ್ಟೊಂದಿದೆ ಕಲಿತಾ ಇದೀನಿ ಇನ್ನೂ ಕಲಿತೀನಿ ನೋಡು ನೆಕ್ಸ್ಟ್ ಒಂದು ವರ್ಷದೊಳಗಡೆ ನಾನು ಏನು ಸಾಧನೆ ಮಾಡ್ತೀನಿ ನೋಡು ಅಂತೇಳಿ ಅವ್ರಿಗೊಂದು ಭರವಸೆ ಕೊಟ್ಟು ಮತ್ತೆ ನಿಮ್ಮ ಸೆಲ್ಫ್ ಮಾಸ್ಟ್ರಿ ಕ್ಲಾಸ್ನ ನಾನು ಫುಲ್ಲು ಈ ಕ್ಲಾಸ್ ಸ್ಟಾರ್ಟ್ ಆಗೋ ಮುಂಚೆ ನೋಡ್ಬಿಟ್ಟಿದ್ದೆ ಆಪ್ ಮೇಲೆ ಅದಾದ್ಮೇಲೆ ಮತ್ತೆ ಈ ಲೈವ್ ಕ್ಲಾಸ್ ಎಲ್ಲ ಒಂದೇ ಒಂದ್ ಕ್ಲಾಸ್ ಮಿಸ್ ಮಾಡ್ಕೊಂಡಿರ್ಬೋದು ನೋಡಿದೆ ಅದ್ರಲ್ಲಿ ನಾನು ತುಂಬಾನೇ ಅವಾಗ್ಲೇ ಸುಮಾರು ಹೇಳಿಲ್ಲ ಸರ್ ಯಾಕಂದ್ರೆ ಸುಮಾರು ನಾನ್ ಏನಂದ್ರೆ ಒಂದು ಹೆಣ್ಣು ಮಗುನ ಯಾವ್ಯಾವ ರೀತಿ ನೋಡಬಾರ್ದು ಅದನ್ನ ಹೇಳಿದಿರ ನಾನು ಅದೊಂದು ಇನ್ನು ಮೈಂಡಲ್ಲೇ ಇದೆ ಮತ್ತೆ ಯಾವ ರೀತಿ ಮಾತಾಡ್ಬೇಕು ನಾನು ಅದ್ರಲ್ಲಿ ತುಂಬಾನೇ ಚೇಂಜಸ್ ಮಾಡ್ಕೊಂಡಿದ್ದೀನಿ ಎಂಟಿಗೆ ತರ ಮರ್ಯಾದೆ ಕೊಡ್ಬೇಕು ಮತ್ತೆ ತಂದೆ ತಾಯಿನ ಅದೆಲ್ಲ ನಾನು ಸ್ವಲ್ಪ ಹಚ್ಚಿ ಹುಡುಗಿನ ಸ್ವಲ್ಪ ಚೆನ್ನಾಗಿ ಕಲ್ತಿದ್ದೆ ಆದ್ರೆ ಇವಾಗ ಇದೆಲ್ಲ ಹೆಂಡತಿ ಬಗ್ಗೆ ಒಂದ್ ಸ್ವಲ್ಪ ತರ ಇತ್ತು ಆದ್ರೆ ಇವಾಗ ಅವ್ರದೆಲ್ಲ ನಾನು ಫೋನಲ್ಲಿ ಹೆಸರು ಚೇಂಜ್ ಮಾಡಿದ ತಕ್ಷಣ ಅವ್ರಿಗೂ ಖುಷಿ ಆಯ್ತು ಹೌದಾ ಎಷ್ಟು ದಿನ ನಡೀತದೆ ಇದು ಅಂದ್ರು ಇನ್ನು ಮುಂದೆ ನೋಡ್ಕೊಂತ ಇರೋ ಹೇಳಿ ಮನೆಯಲ್ಲಿ ಫುಲ್ ವಾತಾವರಣ ಚೇಂಜ್ ಹ್ಮ್ ನಾನು ಏನೇ ಟೆನ್ಷನ್ ಆದ್ರೂ ಟೆನ್ಷನ್ ಮಾತ್ರ ತಗೊಳಲ್ಲ ಅವ್ರ ತಾಯಿ ಮಕ್ಳು ಏನೋ ಮಾಡ್ತಾ ಇರ್ತಾರೆ ನಾನು ಒಂದು ಎಷ್ಟು ಕೂಲ್ ಆಗಿದ್ದೀನಿ ಅಂದ್ರೆ ತುಂಬಾನೇ ಚೇಂಜಸ್ ಆಗಿದ್ದೀನಿ ಈ ಸೈಲೆನ್ಸ್ ಮಸ್ ಮಾಡಿದ್ರಲ್ಲ ಸರ್ ಆಫ್ ಸೈಲೆನ್ಸ್ ಪವರ್ ಆಫ್ ಸೈಲೆನ್ಸ್ ಅದರಿಂದ ಅಂತೂ ನನಗೆ ಫಸ್ಟ್ ಫಸ್ಟ್ ನಾವು ಬಿಸ್ನೆಸ್ ಮಾಡೋರು ಮೈಂಡ್ನ ಕ್ಲೀನ್ ಮಾಡ್ಕೊಂಡ್ರೆ ಕಸ್ಟಮರ್ ಹತ್ರ ನಾವು ಯಾವ ತರ ಮಾತಾಡ್ಬೇಕು ಎಲ್ಲ ಕ್ಲೀನ್ ಆಗೋದು ನಮ್ಮ ಮೈಂಡ್ ಕ್ಲೀನ್ ಇದೆಲ್ಲ ಬೇರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಅದರಲ್ಲಿ ತಿಳ್ಕೊಂಡೆ ಮತ್ತೆ ಈ ಸೆಲ್ಫ್ ಮೇಲೆ ಸುಮಾರು ಕಲ್ತಿದ್ದೀನಿ ಮತ್ತೆ ಇವಾಗ ಅದನ್ನ ಅಳ್ವಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಒಂದೇ ಸರಿ ಮಾಡೋಕ್ಕಾಗಲ್ಲ ಸರ್ ಸ್ವಲ್ಪ ಸ್ವಲ್ಪನೇ ಅಳಿಸ್ತಾ ಇದ್ದೀನಿ ಅದರಲ್ಲಿ ಈ ವಾಕಿಂಗ್ ಮತ್ತೆ ಮೆಡಿಟೇಷನ್ ಅಂತೂ ಬಿಡ್ತಾ ಇಲ್ಲ ಈ ಇದಕ್ಕೆ ಹೋಗಿ ಬಂದ್ಮೇಲೆ ನಾನು ಚಕ್ರ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ಒಂದು ಫಿಫ್ಟೀನ್ ಮಿನಿಟ್ಸ್ದು ಮಾಡ್ತಾ ಇದ್ದೆ ಈಗ ಚಕ್ರನೇ ಮಾಡ್ಬೇಕು ಹೇಳಿ ಯಾಕಂದ್ರೆ ಅದರಲ್ಲಿ ಎಲ್ಲಾನು ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡೆ ಮತ್ತೆ ಈ ಸರಿ ಪಾದಯಾತ್ರೆ ಹೋಗ್ಬೇಕಾದ್ರೆ ಪ್ಲಸ್ ಕ್ಲಾಸ್ ಜೊತೆ ನೋವು ಮಾಡಿದೆ ಒಂದೆರಡು ಕ್ಲಾಸ್ ಮಿಸ್ ಆಗಿರ್ಬೋದು ಅಲ್ಲಿ ಒಂದು ನಾಲ್ಕು ಜನ ಕೇಳಿ ಅಹ್ ನನ್ನ ಫೋನ್ ಇಂದ ಲಿಂಕ್ ಹೋಗ್ತಾ ಇದ್ರಲ್ಲ ಮೇಡಮ್ಗೆ ತನುಜಾ ಮೇಡಮ್ ಕೇಳಿ ಲಿಂಕ್ ಶೇರ್ ಮಾಡಿಸುತ್ತೆ ಒಂದ್ ಇಬ್ರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಯಾಕಂದ್ರೆ ನನ್ ಕೇಳ್ತಾ ಇದ್ರು ಎಲ್ಲ ನಾನು ಎಕ್ಸರ್ ಮಾರ್ನಿಂಗ್ ಮತ್ತೆ ಇದೆಲ್ಲ ಹೇಳ್ಬೇಕಾದ್ರೆ ಏನೋ ಇದು ಹೊಸ ತರ ಇದೆ ಅಂತ ನಾವ್ ಬರೀ ನಡ್ಕೊಂಡು ಹೋಗ್ತಾ ಇರಲಿಲ್ಲ ಯಾರ್ಯಾರಿಗೆ ನೋಡಕ್ ಆಗ್ದಿರೋ ಅವ್ರಿಗೆಲ್ಲ ಒಂದು ಮೆಡಿಕಲ್ ಶಾಪ್ ಅಲ್ಲಿ ಫ್ರೀ ಮೆಡಿಸನ್ ಕೊಡ್ತಾರೆ ಅವ್ರಿಗೆಲ್ಲ ಮೆಡಿಸನ್ ಕೊಟ್ಟು ಅವ್ರಿಗೆಲ್ಲ ಮಸಾಜ್ ಮಾಡಿ ಇಪ್ಪತ್ತು ವರ್ಷದಿಂದ ನಾವು ಇದೇ ಕೆಲಸ ಮಾಡ್ತಾ ಇದೀವಿ ಅದು ಒಂದೇನೋ ಅಹ್ ಮನ್ಸಿಗೆ ಸಮಾಧಾನ ಅನ್ಸ್ತದೆ ಅಲ್ಲಿ ಪ್ರತಿಯೊಬ್ಗೂ ಈ ತರ ಹೇಳ್ತಾ ಇದ್ದಾಗ ಹಣ್ಣು ಹೊಸ ತರ ಮಾತಾಡ್ತಿದ್ಯಾ ಅಂದ್ರೆ ಹೊಸ ತರ ಎಲ್ಲ ಅವ್ರಿಗೆ ಹೊಸದ್ ಅನ್ಸಿದೆ ಅವಾಗ ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಈ ತರ ಒಂದು ಕೋಚಿಂಗ್ ತಗೋತಾ ಇದೀನಿ ಹೇಳಿ ನಮ್ಮ ಯಾರ್ಯಾರು ಬಿಸ್ನೆಸ್ ಮಾಡ್ತಾರ ಅವ್ರಿಗೆಲ್ಲ ಒಂದ್ ನಾಲ್ಕು ಜನ ಕೇಳಿದ್ರು ಒಂದ್ ಇಬ್ರು ರಿಜಿಸ್ಟರ್ ಮಾಡಿದಾರೆ ಇಬ್ರು ವೇಟಿಂಗ್ ಅಲ್ಲಿ ಇದಾರೆ ಇದನ್ನ ಏನ್ ಕೇಳ್ತಾ ಇದ್ರೆ ನಾನ್ ನಮ್ ಲೈನ್ ಆಗಲಿ ಯಾವ್ದೇ ಲೈನ್ ಆಗ್ಲಿ ಪ್ರತಿಯೊಬ್ರು ಅವ್ರವ್ರಲ್ಲಿ ಬಿಸ್ನೆಸ್ ಅಲ್ಲಿ ಏನೇನ್ ಮಾಡ್ತಿಲ್ಲೋ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಕಷ್ಟ ಬಿಳ್ತಾರೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಕಷ್ಟ ಪಡೋದಕ್ಕೆ ಪ್ರತಿಫಲ ಬರುತ್ತೆ ಇವಾಗ ನಾವು ಕಷ್ಟ ಬೀಳ್ತಾ ಇದೀವಿ ಯಾವ ತರ ಈ ಮಾಡ್ಬೇಕಂತ ಗೊತ್ತಿಲ್ಲ ಅಷ್ಟೇ ಇವಾಗ ನಿಮ್ಮ ಬಿ ಟಿ ಎ ಸೇರಿದ್ಮೇಲೆ ನಾನು ಈ ತರ ಎಲ್ಲ ಇದ್ಯಾ ನೋಡಿ ಎಕ್ಸಾಂಪಲ್ ಒಂದು ಮೇಡಮ್ ಹೇಳಿದ್ದು ಅಂತ ಹೇಳಿ ಒಂದು ವಿಡಿಯೋ ಆಗ್ತದೆ ನಿಜವಾಗ್ಲು ಸರ್ ಅದು ವಿಡಿಯೋದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ವಿಡಿಯೋ ಮಾಡದೆ ಆಗ್ತದೆ ಇವಾಗ ಫೈವ್ ಲ್ಯಾಕ್ಸ್ ಲೀವ್ಸ್ ಹ್ಮ್ ಫಾಲೋರ್ಸ್ ಮಾತ್ರ ನಂದು ಇನ್ನೂರ ಎಷ್ಟೋ ಇದ್ರು ಈಗ ತೌಸಂಡ್ ಹಂಡ್ರೆಡ್ ಅಲ್ಲಿ ಹೊಂದಿದ್ದಾರೆ ಈ ತರ ಬಂದು ನಾನು ಆಟೋಮೇಶನ್ ಮಾಡಕ್ ಮುಂಚೆನೆ ಈ ತರ ಅದಕ್ಕೆ ಏನ್ ಮಾಡಿದೆ ಲಾಸ್ಟ್ ವೀಕ್ ಎಲ್ಲ ಆಟೋಮೇಶನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದೀನಿ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಟೈಮ್ ಇಲ್ಲ ಅವ್ರು ಏನ್ ಹೇಳಿದಾರೆ ವಿಡಿಯೋದಲ್ಲಿ ಅದನ್ನೆಲ್ಲ ಮಾಡೋಕೆ ಟೈಮ್ ಇಲ್ಲ ಇದಕ್ಕೆ ಅದೇ ಮುಂದಿನ ಸ್ಟೆಪ್ ನಾನ್ ತಗೋಬೇಕು ಒಂದು ಆಫೀಸ್ ಮಾಡ್ಬೇಕು ಮತ್ತೆ ಒಂದು ಸ್ಟಾಪ್ ತಗೋಬೇಕು ಈಗ ಮನೆ ಕೆಲಸ ಬೇರೆ ನಡೀತಾ ಇದೆ ಮನೆ ಬೇರೆ ಸ್ಟಾರ್ಟ್ ಮಾಡಿದೀನಿ ಹಂಗಾಗಿ ಮತ್ತೆ ಇವತ್ತು ಒಂದು ಫೋನ್ ಬಂದಿದೆ ಗೂಗಲ್ ಇಂದ ಮಾಡಿಬಿಟ್ಟು ಸರ್ ಈ ತರ ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕು ನಾಗ್ರಿ ಆಯ್ತು ಈ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಒಂದು ಒಂದು ಜನನು ಸಿಕ್ಕಿದ್ರು ಕಾಲ್ ಮಾಡಿ ಅದರಲ್ಲೇ ನಾನು ಹಾಕಿರೋ ವಿಡಿಯೋದಲ್ಲಿ ಮತ್ತೆ ಎಲ್ಲೋ ಹಾವೇರಿಯಿಂದ ಒಬ್ರು ಫೋನ್ ಮಾಡಿದ್ದಾರೆ ಸರ್ ನಂದು ಈ ತರ ಸ್ವಲ್ಪ ಏನೋ ಮಿಸ್ತ್ರಿ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಾರೆ ಒಂದು ಕ್ಲಿಂತಲ್ಲ ಕ್ರಾಕ್ ಬಂದಿದೆ ಸರ್ ಏನ್ ಮಾಡೋದು ಅಂತ ವಿಡಿಯೋಸ್ ಫೋಟೋಸ್ ಎಲ್ಲ ಕಳಿಸಿ ಅವ್ರು ಕೊಟ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಸರ್ ನೀವು ತುಂಬಾನೇ ಇದ್ ಮಾಡ್ತಾ ಇದೀರಾ ತುಂಬಾ ವಿಡಿಯೋದಲ್ಲಿ ಹೇಳ್ತಾ ಇದ್ದೀರಾ ನಮಗೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಇದೆ ನಮ್ಮತ್ರ ಸಣ್ಣ ಪುಟ್ಟ ಮನೆ ಕಟ್ಟೋರಿಗೆ ಎಲ್ಲಾತು ತುಂಬಾ ಆಗ್ತಾ ಇದೆ ನಾನು ಹೇಳ್ತಾ ಇದ್ದಾರೆ ಕೋಚಿಂಗ್ ಎಲ್ಲ ತಗೊಂಡು ನಾನು ಮಾಡ್ತಾ ಇದ್ದೀನಿ ನಮ್ಗೆ ಇದೆಲ್ಲ ಮುಂಚೆ ಗೊತ್ತಿರಲಿಲ್ಲ ಈಗ ಒಂದು ತಿಂಗಳಿಂದ ನಾನು ಮಾಡ್ತಾ ಇದೀನಿ ನಿಮ್ಗೆ ಏನೇ ಡೌಟ್ ಇದ್ರೂ ನಾನು ಕಾಲ್ ಮಾಡಿ ನಿಮ್ಮ ಮನೆ ಏನೇ ಇದ್ರು ನಾನು ಹೇಳ್ತೀನಿ ನಿಮ್ಗೆ ಅಂತ ಹೇಳಿದೆ ಮತ್ತೆ ಒಂದು ಕಾಲ್ ಬಂತು ಅದು ಇನ್ನೂ ಒಂದು ತಿಂಗಳ ಟೈಮ್ ಇದ್ದಾರೆ ಅದ್ರೂ ಬರ್ಬೋದು ಅಂದ್ರೆ ಇದು ನಮ್ದು ಏನಾದ್ರೆ ಸರ್ ಒಂದು ಪ್ರಾಜೆಕ್ಟು ಸಿಕ್ಸ್ ಮಂತ್ ಕಮ್ಮಿ ಅಂದ್ರೆ ತ್ರೀ ಮಂತ್ಸು ಆತರ ಇರುತ್ತೆ ಒಂದ್ ಇಯರ್ ಮೇಲೆ ಅವ್ರಿಗಾಗುತ್ತೆ ನಮ್ದೆಲ್ಲ ಒಂದೇ ಸರಿ ಬಂದ್ರು ಕಷ್ಟ ಈ ತರ ಒಂದೊಂದು ಪ್ರಾಜೆಕ್ಟು ಲೇಟ್ ಆಗುತ್ತೆ ಅದಕ್ಕೆ ನಾನು ತಾಳಿದವನು ಬಾಳೆನು ಅಂತ ನಿಧಾನಗೆ ಹೋಗೋಣ ಅಂತ ಹೇಳಿ ಒಂದೊಂದು ಸ್ಟೆಪ್ ಇಡ್ತಾ ಇದ್ದೀನಿ ಸರ್ ಎಲ್ಲಾ ನೀವು ಹೋಗುತ್ತೆ ಅನು ಮೇಡಮ್ ತುಂಬಾ ಮತ್ತೆ ನಿಮ್ಮ ಟೀಮ್ ಗಂತೂ ನಾನು ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್ ತುಂಬಾ ಕೂಲಾಗಿ ಮಾತಾಡ್ತಾ ಇದೀರಾ ಇದ್ರಲ್ಲೇ ಕಾಣಿಸುತ್ತೆ ಎಷ್ಟು ಪರಿವರ್ತನೆ ನೀವ್ ಆಗಿದ್ದೀರಾ ಅನ್ಬಿಟ್ಟು ಗಾಡ್ ಬ್ಲೆಸ್ ಯು ಕಂಗ್ರಾಚುಲೇಷನ್ ಯು ಆರ್ ಎ ಸೆಲ್ಫ್ ಮಾಸ್ಟರ್ ಇನ್ನೊಂದು ಏನಂದ್ರೆ ನೋಡಿ ಇಷ್ಟೊತ್ತು ಮಾತಾಡ್ಬೇಕಾದ್ರೆ ನನಗೆ ತೊದ್ದಲ್ಲಿ ಬಂದ್ಬಿಡೋದು ಇದಾಗೋದು ಈಗಲೂ ಸ್ವಲ್ಪ ಇದೆ ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈಗ ನೋಡಿ ಅಮೃತ ಮೇಡಮ್ ಎಲ್ಲ ಏನ್ ಮಾತಾಡ್ತಾರೆ ಅಂದ್ರೆ ಇನ್ಸ್ಪೀರಿಯನ್ಸ್ ಅವ್ರ ಕ್ಲಾಸ್ ಅಂತೂ ನಾನು ಎಷ್ಟು ಹೇಳ್ತಾರೆ ಅಂದ್ರೆ ಅವ್ರನು ಅದೇ ಮಾಮೂಲಿ ಕವಿತಾ ಮೇಡಮ್ ತರನೇ ಫುಲ್ ಆಲ್ಮೋಸ್ಟ್ ಬಂದ್ಬಿಡಿದ್ದಾರೆ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಅದೇ ಇದೆಲ್ಲ ನೋಡ್ತಾ ಇದ್ರೆ ನಮ್ಗುನು ಅವ್ರ ತರ ಬರ್ಬೇಕು ಅವ್ರ ತರ ಮಾತಾಡ್ಬೇಕು ಅವ್ರ ತರ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತ ತುಂಬಾ ಮುಂದೆ ನಿಮ್ಗೂ ಒಂದು ಬ್ಯಾಚ್ ಕೊಡ್ತೀನಿ ನೀವು ಸೇಲ್ ಟ್ವೆಂಟಿ ಒನ್ ಡೇಸ್ ಅವ್ರನ್ನ ನಡೆಸಿ ಅವ್ರನ್ನೆಲ್ಲರೂ ಸೇಲ್ಸ್ ಮಾಸ್ಟರ್ ಮಾಡ್ಬೇಕು ಇನ್ನು ಹೋಗ್ಬೇಕು ಸರ್ ನಾನು ತುಂಬಾ ಕಲಿಬೇಕು ಸರ್ ಇನ್ನು ಆಗುತ್ತೆ ಆಗುತ್ತೆ ದಟ್ ಶುಡ್ ಬಿ ಅರ್ ಗೋಲ್ ನಾನ್ ಬೆಳೆದು ಬೇರೆಯವ್ರನ್ನ ಬೆಳೆಸ್ಬೇಕು ಬೇರೆಯವ್ರ್ ಬೆಳೆಸ್ಬೇಕು ಅಂದ್ರೆ ನಾವ್ ಬೆಳೆದ್ಬಿಡ್ತೀವಿ ಕರೆಕ್ಟ್ ರೈಟ್ ಸೊ ಇನ್ನು ಸಾವಿರಾರು ಜನ ಲಕ್ಷಾಂತರ ಜನಗಳ್ನ ನೀವು ಬೆಳ್ಸಿ ದೇವ್ರು ಇನ್ನೂ ಆರೋಗ್ಯ ಕೊಡ್ಬೇಕು ಸರ್ ನಿಮ್ಗೆ ಮೊನ್ನೆ ತಾನೇ ಬರ್ತಾರೆ ಸೆಲೆಬ್ರೇಷನ್ ಮಾಡ್ಕೊಂಡಿದೀರಾ ನೂರು ನೂರು ವರ್ಷ ಬರ್ತಾರೆ ನೀವು ಸೆಲೆಬ್ರೇಷನ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಡಿಯರ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೂಪರ್ ಓಕೆ ವೆರಿ ವೆರಿ ಹ್ಯಾಪಿ ನನಗೆ ಗೊತ್ತು ಫಸ್ಟ್ ನಾನು ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡಿರ್ತೀನಿ ಐ ಆಮ್ ದ ಒನ್ಲಿ ಪರ್ಸನ್ ಹೂ ನೋಸ್ ಡೇ ಒನ್ ಅವ್ರು ಜಾಯ್ನ್ ಆದಾಗ ಹೇಗಿರ್ತಾರೆ ವಾರ ಎರಡು ವಾರ ಹದಿನೈದು ದಿನ ಆದ್ಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಟೋನ್ ಚೇಂಜ್ ಆಗಿರುತ್ತೆ ವಾಯ್ಸ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿರುತ್ತೆ

excellent evening excellent evening excellent evening excellent evening everyone absolutely you know like each one of you in share we really feel so happy more than that i always say that niyumangun the opportunity could you know like to support you help you help you to grow to next level so we are really blessed to be there, you know, like, uh, nim life, first that is what i always love to say. Uh, whatever uh, we are able to see, our business, growth, agirli, life will grow, the balance, blessings, this is all like, uh, we cannot uh, give a price and a value. so that is what i really feel as a bta community. together, we are all very strong and uh, progressing.

ಈವನ್ ಆಸ್ ಅ ಕೋಚಸ್ ಆಗಿ ನಮಗೆ ತುಂಬಾ ಯಾವಾಗ ಖುಷಿ ಆಗೋದು ಅಂದ್ರೆ ವೆನ್ ಯು ಪ್ರೊಡ್ಯೂಸ್ ರಿಸಲ್ಟ್ಸ್ ಆಲ್ ದ ಮೆಂಬರ್ಸ್ ವೆನ್ ಯು ಇಂಪ್ಲಿಮೆಂಟ್ ನಾಲೆಡ್ಜ್ ಏನ್ ಸಿಕ್ಕಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದಕ್ಕೆ ಏನ್ ಬೇಕಾದ್ರೂ ಸಪೋರ್ಟ್ ಕೊಡೋಕೆ ಮೋಹನ್ ಕುಮಾರ್ ಹೆಗ್ಡೆ ಅನ್ಮ್ಯೂಟ್ ಮಾಡಿ ಮೇಡಮ್ ಎಕ್ಸಲೆಂಟ್ ಇವ್ನಿಂಗ್ ಸರ್ ವೆರಿ ಎಕ್ಸಲೆಂಟ್ ಇವ್ನಿಂಗ್ ನಮಸ್ಕಾರ ಮೇಡಮ್ ನಿಮ್ ಪರಿಚಯ ಮಾಡ್ಕೊಳ್ಳಿ ನಾನು ವನಿತಾ ಹೆಗಡೆ ಫ್ರಮ್ ದುರ್ಗಾ ಕಂಪ್ಯೂಟರ್ಸ್ ಪಾರ್ಟ್ನರ್ ಆಗಿದ್ದೀನಿ ಅದರಲ್ಲಿ ನಾನು ಮತ್ತೆ ಮೋಹನ್ ಕುಮಾರ್ ಹೆಗಡೆ ಇಬ್ರು ಹಸ್ಬೆಂಡ್ ವೈಫ್ ಜಾಯಿಂಟ್ ಅಲ್ಲಿ ಬಿಸ್ನೆಸ್ ನಡೆಸ್ತಾ ಇದ್ವಿ ಸೊ ನನ್ಗೆ ಸಡನ್ ಆಗಿ ಬಿ ಪರಿಚಯ ಆಗಿದ್ದಿಂದ ಇಲ್ಲಿವರೆಗೆ ನಾನು ಹೃದಯ ಪೂರ್ವಕವಾಗಿ ಆರಾಧನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಅಷ್ಟು ಹ್ಯಾಪಿ ಆಗಿದ್ದೀನಿ ಮೊದ್ಲಿಂದ ನಾನು ತುಂಬಾ ಕಷ್ಟ ಜೀವಿಯಾಗಿದ್ದು ಬಂದು ಒಂದು ಏನೋ ಸಾಧನೆ ಮಾಡ್ಬೇಕು ಅಂತ ಇಷ್ಟು ದೂರ ನನ್ನ ಮೂಲತಃ ಕಾರ್ಕಳ ಉಡುಪಿ ಉಡುಪಿ ಅಲ್ಲಿಂದ ಇಲ್ಲಿಗೆ ಬಂದಿರೋದೆ ಏನೋ ಒಂದು ಸಾಧನೆ ಮಾಡ್ಬೇಕಂತ ಅನ್ಎಕ್ಸ್ಪೆಕ್ಟೆಡ್ ನಾವು ರೀಚ್ ಆದ್ವಿ ಇಲ್ಲಿಗೆ ಇವತ್ತು ಮಧ್ಯದಲ್ಲಿ ನನ್ಗೆ ಕೈ ಕೊಟ್ಬಿಟ್ಟು ಎಲ್ಲ ಲಕ್ ಕೈ ಕೊಟ್ಟಿತ್ತು ಆಮೇಲೆ ಅದು ಇದು ಎಂತ ಎಲ್ಲಾ ನೆಗೆಟಿವ್ ಥಾಟ್ಸ್ ಗಳೆಲ್ಲಾ ನನ್ನನ್ನು ಆವರ್ಸ್ಕೊಂಡು ನಾನು ಏನ್ ಮಾಡ್ಬೇಕಂತ ಕನ್ಫ್ಯೂ ಗೊತ್ತಾಗ್ದೆ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಹಸ್ಬೆಂಡ್ಗೂ ಏನಂತ ತೋಚಿದೆ ಇಬ್ರು ಓವರ್ ಆಲ್ ನಾವು ಕನ್ಫ್ಯೂಷನ್ ಲೈಫಲ್ಲಿ ಇದ್ವಿ ಸೊ ಆ ಟೈಮಿಗೆ ಬಿ ಟಿ ಎ ಪರಿಚಯ ಆಗಿ ಇಲ್ಲಿಯವರೆಗೆ ನಾನು ಏನೋ ಸಾಧನೆ ಅಂತ ಅನ್ಕೊಂಡಿದ್ನೋ ಅದು ಆಲ್ರೆಡಿ ನಾನು ವಿದಿನ್ ಟೂ ತ್ರೀ ಮಂತ್ಸ್ ಅಲ್ಲಿ ರೀಚ್ ಆಗ್ಬಿಟ್ಟೆ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸೆಲ್ಫ್ ಲೈಕ್ ಎಷ್ಟು ಲೈವ್ ಅಟೆಂಡ್ ರೆಕಾರ್ಡಿಂಗ್ ನೋಡಿದ್ರ ಸರ್ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜಿಂಗ್ ಎಲ್ಲ ಇದ್ ಮಾಡಿದೆ ಅಟೆಂಡ್ ಮಾಡಿದೆ ಸೇಲ್ಸ್ ಚಾಲೆಂಜಿಂಗ್ ಎಲ್ಲ ಆಮೇಲೆ ಸೆಲ್ಫ್ ಮಾಸ್ಟ್ರಿ ನಾನು ಜುಲೈ ನ ಒಂಚೂ ಸ್ಕಿಪ್ ಮಾಡ್ಬೇಕಾದ ಸಿಚುವೇಶನ್ ಬಂತು ಆದ್ರೂ ಬಿಡ್ಲಿಲ್ಲ ಜಾಯಿನ್ ಆಗ್ತಿದ್ದೇನೆ ಫೋನ್ ಕಾಲ್ಸ್ ಗಳು ಮತ್ತೆ ಮಧ್ಯ ಮಧ್ಯ ಕ್ಲೈಂಟ್ಸ್ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ನನಗೆ ಫುಲ್ ಕಾನ್ಸಂಟ್ರೇಶನ್ ಜುಲೈ ಮಂತ್ ಅಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ನಾನು ವಿಡಿಯೋ ರೆಕಾರ್ಡ್ ನೋಡಿ ಅದನ್ನ ಸ್ಯಾಟಿಸ್ಫೈ ಆಗಿ ಆನಂದಿಸ್ತಿದ್ದೆ ಆಮೇಲೆ ಅದನ್ನ ಅಳ್ವಡ್ಸ್ಕೊಂತಾನು ಇದ್ದೆ ಆ ಹಸ್ಬೆಂಡ್ಗೂ ತಲೆ ತಿಂತ ಇದ್ದೆ ಬಿಡ್ಲಿಲ್ಲ ಅವ್ರಿಗೂ ಹೀಗ್ ಮಾಡ್ಬೇಕಂತೆ ಹಾಗ್ ಮಾಡ್ಬೇಕಂತೆ ಸರ್ ಬೈತಾರೆ ಇಲ್ಲ ಅಂದ್ರೆ ಅಂತ ಹೇಳಿ ಹೇಳಿ ಮಾಡಿಸ್ತಿದ್ದೆ ಆಮೇಲೆ ಆ ಆದಾಗ ಅವರಿಗೂ ಸ್ವಲ್ಪ ಮೋಟಿವೇಟ್ ಆಗತ್ತಲ್ಲ ಸರ್ ನಾವೇ ಹೇಳ್ಬೇಕಾಗಿಲ್ಲ ಅವರೇ ಅವ್ರಾಗೆ ಮುನ್ನು ಮುಂದೆ ಹೋಗ್ತಾ ಇದ್ದಾರೆ ಈಗ ನಾನು ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ದೆ ಅನ್ಸುತ್ತೆ ಐ ರೀಚ್ ಟೆನ್ ಪ್ಲಸ್ ಇದು ಅಂತ ತಿರ್ಗಾ ಸೇಮ್ ಸಿಚುವೇಶನ್ ನನಗೆ ರಿಪೀಟ್ ಆಗ್ತಾ ಇದೆ ತಿರ್ಗೊಂದು ಆರ್ಡರ್ ಇಮಿಡಿಯೇಟ್ ಸಿಗೋ ಚಾನ್ಸ್ ಇದೆ ಸರ್ ದಟ್ ಈಸ್ ಗ್ರೇಟ್ ಥಿಂಗ್ ಅದೇ ನನ್ನ ಪವರ್ ಆಫ್ ಪವರ್ ಅನ್ಸುತ್ತೆ ನನಗೆ ಬಂದಿರೋದು ಹಾಗೇನೆ ಬಿ ಟಿ ಎ ಟ್ರೈನಿಂಗ್ ಕೂಡ ಯಾಕಂದ್ರೆ ಇದ್ದ ಕಸ್ಟಮರ್ ನಾನ್ ನಾನು ಆಗಿ ಬಾಯಿ ತೆರೆದು ಮಾತಾಡ್ಲೇ ಇರ್ಲಿಲ್ಲ ಸರ್ ಈಗ ಮಾತಾಡಿ ಅವ್ರನ್ನ ಒಲಿಸ್ಕೊಳ್ಬೇಕಂತ ಏನ್ ಕಷ್ಟನೇ ಆಗ್ಲಿಲ್ಲ ನನ್ಗೆ ಅವರಾಗಿ ಟರ್ನ್ ಆಗಿ ಬಂದ್ರು ಇಟ್ ಮೀನ್ಸ್ ದಟ್ ಈಸ್ ಸಪೋರ್ಟ್ ಫ್ರಮ್ ಬಿ ಟಿ ಓನ್ಲಿ ಸರ್ ಹಾಗೆ ಥ್ಯಾಂಕ್ಸ್ ಹೇಳ್ತೇನೆ ಮತ್ತೆ ಸೆಲ್ಫ್ ಮಾಸ್ಟ್ರಿ ವಿಷಯ ಬಂದಾಗ ನಾನು ನನ್ನ ಜೀವನದಲ್ಲಿ ಪ್ರತಿಯೊಂದು ಅಂದ್ರೆ ಮೊದ್ಲು ನಾನು ಯೋಗ ಮಾಡ್ತಿದ್ದೆ ಅದು ಡಿಸ್ಕಂಟಿನ್ಯೂ ಆಗಿತ್ತು ಅದನ್ನ ಪುನಃ ಚೇತನಗೊಳಿಸಿದ್ದು ನೀವು ಸರ್ ಟ್ವೆಂಟಿ ಮಿನಿಟ್ಸ್ ಪವರ್ ಆಫ್ ಸೈಲೆಂಟ್ ಆಫೀಸಿಗೆ ಹೋದ್ಕೊಡ್ಲೇ ಫಸ್ಟ್ ಕಾಲ್ನ ಮೇಲೆ ಅಷ್ಟ ಮಂಗಳ ಹಾಕಿ ಕೂತ್ಕೊಂಡು ಹತ್ ನಿಮಿಷ ಮಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಇಲ್ಲ ಇಬ್ರಿಗೂ ಎದುರೆದುರು ಕುತ್ಕೊಂಡಿವಿ ಹತ್ ನಿಮಿಷ ಯಾರು ಬಂದ್ರು ಹೋದ್ರು ಏನು ಗೊತ್ತಿಲ್ಲ ಅನ್ನೋ ತರ ಆಮೇಲೆ ಈಗ ಸ್ಟಾಫ್ ಕೂಡ ನನ್ನ ಜೊತೆ ಸೇರ್ತಿದ್ದಾರೆ ಹಾಗೆ ಮೂರ್ ಜನ ಸೇರ್ಕೊಂಡ್ ಮಾಡಿ ಮತ್ತೆ ನಮ್ಮ ಕೆಲಸನ ಶುರು ಮಾಡ್ದಾಗೆ ದೇವ್ರ್ ಪೂಜೆ ಒಂದು ಸ್ಟಾರ್ಟ್ ಮಾಡಿದೀವಿ ಆಫೀಸಲ್ಲಿ ಅದರಿಂದ ಏನೋ ಬೆಳವಣಿಗೆ ಆಗ್ತಿದೆ ಅಂತ ಪಾಸಿಟಿವ್ ಅಲ್ಲಿ ಇದ್ದೀವಿ ಅದೇ ರೀತಿ ಮುನ್ನುಗ್ತಾ ಹೋಗ್ತಾ ಇದ್ದೀವಿ ಸರ್ ಹಾಗೆ ನನಗೆ ಬಿಟಿ ಒಂದು ಚಾಂಪಿಯನ್ ಕೊಟ್ಟಿದೆ ಸರಿ 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 ನಡ್ತೇ ತಗೊಂಡಿದೆ ಐ ಡೋಂಟ್ ನೋ ಹೂಸ್ ಆಡಿಯೋ ಇಟ್ ಇಸ್ ಯು ಕ್ಯಾನ್ ಕಂಟಿನ್ಯೂ ಮೇಡ್ ಹಾ ಸರ್ ಸಖತ್ ಎಂಜಾಯ್ ಮಾಡ್ತಾ ಹಾಗೇನೇ ಬೆಳಿಗ್ಗೆ ಏಳುವ ಟೈಮಿಂಗ್ಸ್ ಇರ್ಬೋದು ಆಫೀಸಿಗೆ ರೀಚ್ ಆಗುವ ಟೈಮಿಂಗ್ಸ್ ಇರ್ಬೋದು ಸಾಯಂಕಾಲ ನಾವು ಎಂಟ್ ಬೆಳಿಗ್ಗೆ ಲೇಟ್ ಆಗಿ ಹೋಗಿ ಸಾಯಂಕಾಲ ಲೇಟ್ ಆಗಿ ಬರುದಿತ್ತು ಈಗ ಸಿಕ್ಸ್ ಅಲ್ಲಿ ಫೈವ್ ತರ್ಟಿ ಹೊರಡ್ಬೇಕು ಅಂದ್ರೆ ಸಿಕ್ಸ್ ತರ್ಟಿ ಒಳಗಡೆ ನಾವು ಮನೆ ಸೇರ್ತಿದ್ದೇವೆ ಈಗ ಮೊದ್ಲು ಅದಾಗ್ತಿರ್ಲಿಲ್ಲ ಏಟ್ ತರ್ಟಿ ಆಗ್ತಿತ್ತು ನಮ್ಗೆ ಮಕ್ಳಿಗೆ ಗಮನ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಫ್ಯಾಮಿಲಿ ಗಮನ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸಂಡೆ ಬಂದ್ರೆ ಏನೋ ತಿರ್ಗಾ ಆಫೀಸ್ ಹೋಗು ಅನ್ನೋತ್ತಿದ್ವಿ ಇವಾಗ ಸಂಡೆ ರಜೆ ಹಾಕೋ ಟೈಮಿಗ್ ಬಂದಿದ್ದೇವೆ ಸರ್ ಅನ್ ಮೋರ್ ಟೈಮ್ ಅದಕ್ಕೆ ನನ್ಗೆ ಗೊತ್ತೇ ಆಗ್ಲಿಲ್ಲ ನಾವ್ ಇಷ್ಟು ಬೆಳವಣಿಗೆ ಆಗಿದೀವಿ ಅಂತ ಗೊತ್ತಾಗ್ಲಿಲ್ಲ ನೀವ್ ಯಾವಾಗ ಕ್ವಶನ್ ಕೇಳಿದ್ರಲ್ಲ ಹೌದಲ್ಲ ನಾವ್ ಇಷ್ಟು ಡೆವಲಪ್ ಆಗ್ಬಿಟ್ವಲ್ಲ ಅಂತ ನಮ್ಗೆ ಆಶ್ಚರ್ಯ ಮಾಡ ಫಾರ್ಮ್ ಫಿಲ್ ಮಾಡಿ ಟಿಕ್ ಹಾಕುವಾಗ ಹೌದಲ್ಲ ಇಷ್ಟೆಲ್ಲ ಆಯ್ತಲ್ಲ ಹೌದು ಧಾರಾಳ ಹಾಕಿ ಧಾರಾಳ ಹಾಕಿ ಅಂತ ಹೇಳುದು ಅವರಿಗೆ ಹಾಗೆ ಒಂದು ಖುಷಿ ಮೂಮೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನಾವು ಇಬ್ರು ಎಂಜಾಯ್ ಮಾಡ್ಕೊಂಡೇ ಇರೋದು ಹಂಗೇನೆ ಕಂಟಿನ್ಯೂ ಆಗ್ತಾ ಇದೆ ಸೋತಿದ್ದೀನಿ ಅಂತ ಅನ್ಸಿಲ್ಲ ಸರ್ ಡೈಮಂಡ್ ಅಡ್ವಾಂಟೇಜ್ ಫ್ಯಾಮಿಲಿ ಡೈಮಂಡ್ ಕಂಡು ಕಲಿತಾ ಇರೋದ್ರಿಂದ ಹಾ

ಅದು ಸಿಕ್ಕಿದೆ ನನ್ಗೆ ಯಾರ ಶೇರ್ ಮಾಡಬೇಕಾದ್ರು ಏನಾಗ್ಬೇಕಾದ್ರೂ ಭಯ ಆತಂಕಗಳು ಏನೋ ನೆಗೆಟಿವ್ಸ್ ಅದು ಇದು ಆವರ್ಸ್ಕೊಳ್ಳೋದು ಎಲ್ಲಾ ಶಕ್ತಿಗಳು ಇರ್ತದಲ್ಲ ಪ್ರಪಂಚದಲ್ಲಿ ಆ ಶಕ್ತಿಗಳೆಲ್ಲ ಏನು ಆಗುತ್ತೋ ಅಂತ ಭಯದಲ್ಲಿ ಇದ್ದವಳು ಇವತ್ತು ಯಾವ ಶಕ್ತಿ ಬಂದ್ರು ಪರವಾಗಿಲ್ಲ ನನ್ನ ಜೊತೆ ಬಿ ಟಿ ಎ ಇದೆ ಅನ್ನೋ ಲೆವೆಲ್ ಗೆ ಬರ್ತಿದ್ದೇವೆ ಸೊ ದಟ್ ಈಸ್ ಮೈ ಎನರ್ಜಿ ಥ್ಯಾಂಕ್ಸ್ ಟು ದ ಬಿ ಅಷ್ಟೇ ಹೇಳ್ಬೋದು ನಾನು ಬೇರೆ ಏನು ವರ್ಡ್ಸ್ ಬರಲ್ಲ ಸರ್ ಏನು ಪ್ರಶ್ನೆ ಕೇಳಲ್ಲ

ಅಷ್ಟೇ ಅದಕ್ಕೆ ಇದ್ದಿದ್ದು ಗೊತ್ತಾಗ್ಲಿಲ್ವಾ ಸರ್ ಈಗ ಗೊತ್ತಾಗ್ತಿದ್ಯಾ ನಿಮ್ಗೆ ಅಂತ ಕೇಳ್ದೆ ಅದಕ್ಕೆ ಹೌದು ಮೇಡಮ್ ಹಿಂಗ್ ಸರ್ ಮೇಡಮ್ ಇದೆಲ್ಲ ಅಂತ ಅದಕ್ಕೆ ಮೊದ್ಲೆಲ್ಲ ನಾನ್ ಫೀಸ್ ಕೇಳ್ಬೇಕಾದ್ರೆ ಒಂಥರ ಮುಜುಗರ ಪಟ್ಕೊಂಡ್ ಹಾಗೆ ಹೀಗೆ ಅಂತ ಏನೋ ಒಂಥರ ಆಲಾಡ್ಸ್ಕೊಂಡು ಕೇಳ್ತಿದ್ದೆ ಈಗ ಸಡನ್ ಒಂದು ಸ್ಟ್ರೈಟ್ ವೇ ಮೆಥಡ್ ಅಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದೀನಿ

Thank you, madam. God bless you. Thank you. Thank you so much. Sir. Thank, you. Thank you. Okay. So, who is there next? Shivanand Mudol. Shivanand. Are you there, Shivanand?

ನನ್ನಲ್ಲಿ ಒಂದು ಅಗಾಧವಾದ ಬದಲಾವಣೆ ಆಗಿತ್ತು ಸರ್ ನಿಮ್ದು ಒಂದು ವರ್ಡ್ ನನ್ನ ಮೈಂಡ್ ಅಲ್ಲಿ ಹಿಂಗ್ ಕುತ್ಕೊಳ್ತಲ್ಲ ಜಂಪ್ ಟು ಬೆಡ್ ಫೈವ್ ಓ ಕ್ಲಾಕ್ ನೀವೇನದನ್ನ ಮಾಡಿದ್ರಲ್ಲ ಅದೂ ಫಿಫ್ಟಿ ಡೇಸ್ ಆಯ್ತು ಒನ್ ಡೇ ಗ್ಯಾಪ್ ಇಲ್ಲ ಎವ್ರಿ ಡೇನ ಫೈವ್ ಓ ಕ್ಲಾಕ್ ಹಾ ಜಂಪ್ ಸಿಕ್ಸ್ ಥರ್ಟಿಗೆ ರಿಟರ್ನ್ ಮನಿಗೆ ಸರ್ ಇದು ಬಹಳ ಬದಲಾವಣೆ ಅಂದ್ರೆ ಬಹಳ ಬದಲಾವಣೆ ಆಗಿದೆ ನಮ್ಮ ವಾತಾವರಣನು ಕಂಪ್ಲೀಟ್ ಚೇಂಜ್ ಆಗಿದೆ ಇನ್ ಸೆಕೆಂಡ್ ಒಂದು ಪವರ್ ಆಫ್ ಸೈಲೆನ್ಸ್ ಬಂದಾಗ ಮ್ಯೂಸಿಕ್ ಮಿನಿಟ್ಸ್ ಇದು ಕಳಿಸಿದ್ರಲ್ಲ ಸರ್ ಕೊಟ್ಟಿದ್ರಲ್ಲ ಅದು ಅಂತೂ ಅಮೋಘ ನಮ್ ನರ ನಾಡಿ ನಮ್ ಮೈಂಡು ನಮ್ ಮೈಂಡ್ಗೂ ಮನುಷ್ಯಗೂ ಏನ್ ಕನೆಕ್ಟ್ ಐತಿ ಅದನ್ನ ಇದು ಅರಿತ ಅರಿತಾಗ ಆ ಕನೆಕ್ಟಿವ್ ಇರ್ಲೇ ಇಲ್ಲ ಸರ್ ಬಹಳ ತುಂಬಾ ಬದಲಾವಣೆ ತುಂಬಾ ಬದಲಾವಣೆ ಆಗಿದೆ ಟ್ವೆಂಟಿ ಮಿನಿಟ್ ಸೀಟ್ಸ್ ಆಫ್ ಸೈನ್ಸ್ ಈ ಇತ್ತೀಚಿಗನ್ನ ಅದನ್ನ ಅಪ್ಲೈ ಮಾಡ್ಕೊಳತ್ತ ಸರ್ ಫಿಫ್ಟೀನ್ ಡೇಸ್ ನನ್ನ ಜರ್ನಿ ಅಮೇಜಿಂಗ್ ಅಂದ್ರೆ ಲೈಫ್ ಲೈಪ್ಬಿಟ್ರಿ ಸರ್ ನಿಜವಾಗಿ ಬಿಟಿ ಎಟ್ ಹೇಳಿದ್ರು ಕೊನೆ ಇಲ್ಲ ಆದ್ರೆ ಇನ್ನೊಂದು ನನ್ನಲ್ಲಿ ಡಿಫ್ರೆನ್ಸ್ ಆಗಿದ್ರಿ ನಾ ಹೊರಗಡೆ ಹೋದ್ರೆ ಎಲ್ಲೇ ಇವತ್ತು ಬ್ಯಾಂಕಿಂಗ್ ಹೋಗ್ಲಿ ಆಫೀಸ್ ಗೆ ಹೋಗ್ಲಿ ಏನೋ ನನ್ ವರ್ಕ್ ಗೆ ಹೋದ್ರು ಪ್ರತಿಯೊಬ್ರು ನನಗ್ ನಮಸ್ಕಾರ ಮಾಡ್ತಾರ ಮುಂಚೆ ಹಾಗಿರ್ಲಿಲ್ಲ ರೀ ನನ್ನಲ್ಲಿ ಒಂದ್ ಏನೋ ಬದಲಾವಣೆ ಆಗೈತಿ ಅಂತ ನನ್ಗ ಒಳಗ ನನ್ ಮನಸ್ಸು ಹೇಳ್ಕೊತಿದ್ ಸರ ಇದು ತುಂಬಾ ಬದಲಾವಣೆ ಅಂದ್ರೆ ತುಂಬಾ ಬದಲಾವಣೆ ಆಗೈತಿ ಎಷ್ಟ್ ಹೇಳಿದ್ರು ಕಮ್ಮಿ ಮಾತಾಡಕ್ ಕೊನೆ ಇಲ್ಲ ಸರ ಬಿ ತುಂಬಾ ತುಂಬಾ ಧನ್ಯವಾದಗಳು ಮನೆಯವ್ರ ಹೇಗಿದ್ದಾರೆ ಮನೆಯವ್ರ ಏನ್ ಹೇಳ್ತಾರೆ ಮನೆಯವರಂತೂ ಗಾಡ್ ಅನ್ ತಿಳ್ಕೊಂಡ್ಬಿಟ್ಟಾರ ಸರ್ ಇಷ್ಟು ಬದಲಾವಣೆ ನಿನ್ನೆಲ್ಲಿ ಆಗಿತ್ತಂದ್ರ ನಾವ್ ಅದನ್ನ ನಂಬಕ್ ಆಗಲ್ಲ ಅಂತ ಹೇಳಿ ಆದ್ರೆ ಆಕ್ಚುಲಿ ಒಂದ್ ಅವ್ರನ್ನ ತೋಡು ನಾ ಕ್ಲಾಸಿಗೆ ಅಟೆಂಡ್ ಆಗೋರ್ ಇದ್ದಿರು ಇಬ್ರು ಸ್ವಲ್ಪ ಮನೆಯಲ್ಲಿ ತಮ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರ ಆಗಕ್ ಆಗಿಲ್ಲ ರೀ ಆದ್ರೆ ಆಕ್ಚುಲಿ ತುಂಬಾ ಬದಲಾವಣೆ ತುಂಬಾ ಬದಲಾವಣೆ ಆಗಿದೆ ಅದ ಇನ್ನೊಂದ್ ರಿಸಲ್ಟ್ ಅಮೇಜಿಂಗ್ ರಿಸಲ್ಟ್ ಮಾಹಿತಿ ಅದನ್ನ ಆಮ್ಯಾಗ ನಿಮ್ಗೆ ಶೇರ್ ಮಾಡ್ಕೋತೀನಿ ಸರ್ ಸೂಪರ್ ಶಬಾಷ್ ಸೊ ಸೇ ಐ ಆಮ್ ಅ ಮಾಸ್ಟರ್

ಹ ಸರ್ ಅಂದ್ರೆ ನಾನು ಬಿ ಟೆಗ್ ಬಂದು ಎಷ್ಟು ಕಲಿತೀನಿ ಅಂತಂದ್ರೆ ನನಗೆ ಹೇಳೋದಿಕ್ಕೆ ಯೋಚನೆ ಮಾಡ್ತಾ ಇದೀನಿ ಎಷ್ಟು ಅಷ್ಟೊಂದು ಕಲಿತಾ ಇದೀನಿ ಯಾಕೆಂದ್ರೆ ಬೇರೆ ಎಷ್ಟೋ ಮೀಟಿಂಗ್ ಅಟೆಂಡ್ ಮಾಡಿದೀನಿ ಒಂದು ಬಿಸ್ನೆಸ್ ಬಗ್ಗೆನೆ ಮಾಹಿತಿ ಕೊಡ್ತಾರೆ ಅಥವಾ ಒಬ್ಬರ ಹೆಲ್ತ್ ಬಗ್ಗೆನೆ ಮಾಹಿತಿ ಕೊಡ್ತಾರೆ ನನಗೆ ಇಲ್ಲಿ ಇಷ್ಟ ಆಗಿದ್ದೇನಂದ್ರೆ ನಮ್ಮ ಲೈಫ್ ಅಲ್ಲಿ ಏನೇನ್ ಬೇಕು ಇಂದ ಹಿಡ್ದು ಬಿಸ್ನೆಸ್ ಇಂದ ಹಿಡ್ದು ಹೆಲ್ತ್ ಇಂದ ಹಿಡ್ದು ಪ್ರತಿಯೊಂದು ಕೂಡ ನನಗೆ ಸಿಗ್ತಾ ಇದೆ ಸರ್ ಅಂದ್ರೆ ನಮ್ದು ಇರೋದು ಟ್ವೆಂಟಿ ಫೋರ್ ಅವರ್ ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕನ್ನ ಪ್ರಾಕ್ಟೀಸ್ ಮಾಡದೇ ಒಂದು ಸ್ವಲ್ಪ ಥಿಂಕಿಂಗ್ ಮಾಡ್ತಾನೆ ಇದೆ ಸರ್ ಅವರ್ ನಾನು ಎಕ್ಸರ್ಸೈಜ್ ಅಥವಾ ಎಷ್ಟು ನಿಮಿಷ ಮಾಡ್ಬೇಕು ಅದನ್ನೆಲ್ಲ ನೀವು ಯಾವ ತರ ಹೇಳ್ಕೊಟ್ರಿ ಅಂದ್ರೆ ಒಬ್ಬ ಮಕ್ಕಳಿಗೆ ಹೇಳ್ಕೊಡೋದ ಮಕ್ಕಳಿಗೆ ಹೇಳ್ಕೊಡ್ರೆ ಹೇಳ್ಕೊಟ್ರಿ ಸರ್ ಆಕ್ಚುಲಿ ಅದಂತೂ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಯಾವ ಟೈಮ್ ಅಲ್ಲಿ ಮಾಡ್ಬೇಕು ಅದು ನನ್ಗೆ ಸರ್ ಪ್ರಾಕ್ಟೀಸ್ ಮಾಡ್ತಾನೆ ಈ ಟೈಮಲ್ಲಿ ನನಗೆ ಎಕ್ಸರ್ಸೈಜ್ ಸೂಕ್ತ ಈ ಟೈಮಲ್ಲಿ ಆದ್ರೆ ನನ್ಗೆ ಮೆಡಿಟೇಷನ್ ಟ್ರಾವಲ್ ಟೈಮ್ ಅನ್ನ ಯಾವ ತರ ಸೇವ್ ಮಾಡ್ಕೋಬೇಕು ಅದೇ ನೀವ್ ಹೇಳಿದ್ರಿ ಸರ್ ನಾನು ಒಂದು ಆ ಮನೆಗೆ ಆಫೀಸ್ ಶಿಫ್ಟ್ ಮಾಡ್ಕೋಬೇಕಿಲ್ಲ ಮನೇನೆ ಆಫೀಸ್ ಶಿಫ್ಟ್ ಮಾಡ್ಕೋಬೇಕು ಅಥವಾ ಟ್ರವಲ್ ಟೈಮ್ ನಮ್ಮಲ್ಲಿ ವೇಸ್ಟ್ ಆಗ್ತಾ ಇದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ಸರ್ ನೀವ್ ಹೇಳಿದ ತುಂಬಾ ಟ್ರಾವಲ್ ಟೈಮ್ ನ ವೇಸ್ಟ್ ಮಾಡ್ತಾ ಇದೆ ಸರ್ ನಾನು ಅದಕ್ಕ ಅದಕ್ಕಿಂತ ಹೋಲ್ಸ್ಕೊಂಡ್ರೆ ನಾನು ಅಂದ್ರೆ ಒಬ್ಬ ಬಾಸ್ ಆಗಿ ನನ್ನ ವರ್ಕ್ ಏನು ಅನ್ನೋದೇ ನನಗ್ ಗೊತ್ತ ಗೊತ್ತಿರ್ಲಿಲ್ಲ ಸರ್ ಆಕ್ಚುಲಿ ಅಂದ್ರೆ ನಾವೇನ್ ಬರೀ ನನ್ನ ವರ್ಕ್ ನೇ ಮಾಡ್ತಾ ಇದ್ವಿ ಸರ್ ಇಂಪ್ಲಿಮೆಂಟ್ ವರ್ಕ್ ಮಾಡ್ಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ನೀವ್ ಹೇಳದ್ ಮೇಲೆ ನಾನು ಹೆಚ್ಚಿನ ಗಮನ ಕೊಡ್ತಾ ಇರ್ಲಿ ಮಾಡ್ಕೊಂಡಿಲ್ಲ ನೀವು ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ನಮ್ದು ಫರ್ಟಿಲೈಜರ್ಸ್ ಆಪ್ ಇದೆ ಅಂದ್ರೆ ಸಾವಯವ ಕೃಷಿಗೆ ಸಂಬಂಧಪಟ್ಟದ್ದು ಡೀಲರ್ಶಿಪ್ ಇದೆ ಎರಡು ತಾಲೂಕಲ್ಲಿ ಇದೆ ಡೀಲರ್ಶಿಪ್ ಮಳವಳ್ಳಿ ಮತ್ತೆ ಕೊಳ್ಳೇಗಾಲ ನಮ್ಮ ಮಿಸ್ಸಸ್ ಕೂಡ ಬಿ ಎಸ್ ಸಿ ಮಾಡಿರೋ ಅವರ ಹೆಸರು ಒಂದು ಶ್ಯಾಪ್ ಇದೆ ಮತ್ತೆ ನನ್ನ ಹೆಸರು ಕೊಳ್ಳೇಗಾಲದಲ್ಲಿ ಇದೆ ಆಲ್ ಅಂದ್ರೆ ನಾವು ಐದು ವರ್ಷದಿಂದ ಬಿಸ್ನೆಸ್ ನಡೆಸ್ತಾ ಇದೀವಿ ಬಟ್ ಬಟ್ನೆಸ್ ನಡೆಸ್ತಾ ಇದೀವಿ ಮಹಾದೇವ್ ನಿಮ್ಮ ವಾಯ್ಸ್ ಕಟ್ ಆಯ್ತು ಕೇಳಿಸ್ತಾ ಇಲ್ಲ ಸರ್ ಅದು ವಿಡಿಯೋ ಆಫ್ ಮಾಡಿ ಮಾತಾಡ್ಬೋದಾ ಸರ್ ಮಾಡಿ ಮಾಡಿ ವಿಡಿಯೋ ಆಫ್ ಮಾಡಿ ಮಾತಾಡಿ ಸರ್ ಐದು ವರ್ಷದಿಂದ ಬಿಸಿನೆಸ್ ನಡೆಸ್ತಾ ಇದೀವಿ ಬಟ್ ನನಗೆ ಬಿಸ್ನೆಸ್ ಅಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ ಸರ್ ಆಕ್ಚುಲಿ ನಾನ್ ಸ್ಯಾಂಪಲ್ ನೋಡೋಣ ಅಂತಾನೆ ನಾನು ಪ್ರತಿಯೊಂದು ಏನೋ ಒಂದು ನಮ್ದೊಂದು ಹುಟ್ಟು ಗುಣ ಅಂತ ಹೇಳ್ಬೋದು ನೋಡ್ತಾನೆ ಇರ್ತೀವಿ ಸರ್ ಆಗುತ್ತೋ ಅಂತ ನಿಮ್ಮ ಜಾಯ್ನ್ ಗೆ ಇಷ್ಟೊಂದು ಮಾಹಿತಿ ಸಿಗಬಹುದ ಅಂತ ಅನ್ಸಿದ್ದು ನಿಮ್ಮಿಂದ ಸರ್ ಅದನ್ನ ನಾನು ಕೂಡ ಫಾಲೋಅಪ್ ಮಾಡ್ತಾ ಇದ್ದೀನಿ ಬಟ್ ಬ್ಯಾಕ್ಅಪ್ ಕೂಡ ನನಗೆ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಸರ್ ಆಕ್ಚುಲಿ ಯಾಕಂದ್ರೆ ಸರ್ ಮೊನ್ನೆ ನಿನ್ನೆ ಕ್ಲಾಸ್ ನೀವು ಹೇಳ್ದಂಗಿತ್ತು ಸರ್ ಒಂದು ಲಕ್ಷ ಯು ಕೆಜಿ ಮಕ್ಕಳ ಫೀಸ್ ಅಂತಾನು ಕೂಡ ಹೇಳಿದ್ರಿ ಹಂಡ್ರೆಡ್ ಪರ್ಸೆಂಟ್ ಸರ್ ಆ ಫೀಸು ನಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಸರ್ ಆಕ್ಚುಲಿ ಯಾಕಂದ್ರೆ ಒಬ್ಬ ಯು ಕೆಜಿ ಎಲ್ ಜಿ ಅಥವಾ ಒಂದೇ ಕ್ಲಾಸ್ ಮಕ್ಕಳಿಗೆ ಇದೆ ಸರ್ ಆ ಫೀಸು ಬಟ್ ನಮ್ಮ ಬಿಸ್ನೆಸ್ ಗೆ ಆರಾಮಾಗಿ ಕಟ್ಬಹುದು ಸರ್ ಅದ್ರ ಡಬಲ್ ಅಲ್ಲ ತ್ರಿಬಲ್ ಸಿಗ್ತಾ ಇದೆ ಸರ್ ಅದನ್ನ ನಾನು ಅಳವಡಿಸ್ಕೊಳ್ತಾ ಇದೀನಿ ಸರ್ ನಮ್ಮ ಫಾರ್ಮರ್ಸ್ ಕೂಡ ಅಂದ್ರೆ ನಾವೇನ್ ಗೈಡೆನ್ಸ್ ಕೊಡ್ತಾ ಇದೀವಿ ಅವ್ರಿಗೂ ಕೂಡ ಈ ಒಂದು ಪ್ರಾಡಕ್ಟ್ ನೇ ಕೊಟ್ವಿ ಅಂದ್ರೆ ಅದ್ರ ವ್ಯಾಲ್ಯೂ ಜಾಸ್ತಿ ಇರಬೇಕು ಸರ್ ಆಕ್ಚುಲಿ ನಾವೊಂದು ನೂರು ರೂಪಾಯಿ ಪ್ರಾಡಕ್ಟ್ ಕೊಟ್ವಿ ಅಂದ್ರೆ ಅವ್ರಿಗೊಂದು ಐನೂರು ರೂಪಾಯಿನಷ್ಟು ವ್ಯಾಲ್ಯೂ ಬರ್ಬೇಕು ಆತರ ಒಂದು ಗೈಡೆನ್ಸ್ ಪ್ಲಸ್ ಪ್ರಾಡಕ್ಟ್ ಎರಡು ಕೂಡ ನಾವ್ ಕೊಡ್ತಾ ಇದೀವಿ ಇದನ್ನ ನಿಮ್ಮಿಂದ ಕಲ್ತೀವಿ ಸರ್ ಆಕ್ಚುಲಿ ಅಂದ್ರೆ ಸುಮಾರು ಫಸ್ಟ್ ನನ್ ಮೇಲೆ ನನಗೆ ಕಾನ್ಫಿಡೆಂಟ್ ಇರ್ಲಿಲ್ಲ ಸರ್ ಆಕ್ಚುಲಿ ಅಂದ್ರೆ ಬಿಸಿನೆಸ್ ನಾವ್ ಏನಕ್ ಮಾಡ್ತಾ ಇದೀವಿ ಮುಂದೆ ದಿನ ಲಾಸ್ ಆದ್ರೆ ಅಥವಾ ಕಾನ್ಫಿಡೆಂಟ್ ಅಂದ್ರೆ ಕಾಂಪಿಟೇಟರ್ ಗಳಾದ್ರೆ ಫಸ್ಟ್ ಎಂಪ್ಲಾಯ್ಸ್ ತಗೊಂಡ್ರು ಕೂಡ ನನ್ಗೆ ಅದೇ ಒಂದು ಬೇಜಾರು ಸರ್ ಒಂದ್ ಐದು ವರ್ಷದಲ್ಲಿ ಎಷ್ಟ್ ಜನ ಬಂದಿದ್ರೆ ಅಷ್ಟೇನೂ ಕೂಡ ಒಂದು ಕಾಂಪಿಟೇಟರ್ ಆಗ್ತಾ ಇದ್ರು ಬೇರೆ ಜೊತೆ ಸೇರೋದು ಅಥವಾ ಬೇರೆ ನಮ್ಮಲ್ಲಿ ಕೆಲಸ ಎಲ್ಲ ಕಲ್ತು ಅವರೇ ಓನ್ ಆಗ್ ಹೋಗೋದು ಬಟ್ ಇವಾಗ ನನಗನ್ಸಿರೋದ ಏನಂದ್ರೆ ನಮ್ ಕಾಂಪಿಟೇಟರ್ ಇಲ್ಲ ಸರ್ ನಿಜ ಹಂಡ್ರೆಡ್ ಪರ್ಸೆಂಟ್ ಸರ್ ನನಗೆ ಅದರಿಂದ ಎಷ್ಟು ಹ್ಯಾಪಿ ಆಗಿದ್ರಿ ಅಂದ್ರೆ ಸರ್ ನನಗೆ ನಮ್ಮ ಎಂಪ್ಲಾಯ್ಸ್ ಹೇಳ್ತಾರೆ ಸರ್ ಅವರು ಅವ್ರು ಬರ್ತಾ ಇದ್ದಾರೆ ಅವ್ರು ಕಲ್ತ್ಕೊಳ್ತಾರೆ ಅಥವಾ ಅವ್ರು ಹಂಗ್ ಮಾಡ್ತಾರೆ ತಲೆನೆ ಕೆಡ್ಸ್ಕೊಳ್ತಾರೆ ಸರ್ ನಮ್ ಕೆಲ್ಸ ಏನು ನಮ್ದು ಗೋಲ್ ಇದೆ ಅದ್ರ ಅದ್ರ ಬಗ್ಗೆ ಮಾತ್ರ ಗಮನ ಕೊಡ್ತಾ ಇದೀವಿ ಸರ್ ಬಟ್ ಫುಲ್ ಹ್ಯಾಪಿ ಇದೀನಿ ಸರ್ ಬಿಸ್ನೆಸ್ ಟರ್ನ್ ಅವರು ಕೂಡ ಮಾಡಿದ್ರ ಅಥವಾ ರೆಕಾರ್ಡಿಂಗ್ ನೋಡಿದ್ರ ಸರ್ ಅದು ರೆಕಾರ್ಡಿಂಗ್ ನೋಡಕ್ ಆಗ್ತಾ ಇಲ್ಲ ಸರ್ ನನಗೆ ನೀವು ಅನುಕೂಲ ಮಾಡಿಕೊಟ್ರದು ಲೈವ್ ಸೆಕ್ಷನ್ ಬೆಟರ್ ಆಗ್ತಾ ಇದೆ ಸರ್ ಅದನ್ನ ನಾವು ಕಂಪಲ್ಸರಿ ಅಟೆಂಡ್ ಮಾಡ್ತಾ ಇದೀನಿ ಸರ್ ಎಲ್ಲ ಕ್ಲಾಸ್ ಅಟೆಂಡ್ ಮಾಡಿದ್ರಾ ಅಟೆಂಡ್ ಮಾಡಿದೆ ಸರ್ ಬಟ್ ಒಂದು ಒಂದೇ ಒಂದು ಎರಡು ಮಿಸ್ ಆಯ್ತು ಸರ್ ಬಟ್ ಒಂದು ಅಟೆಂಡ್ ಮಾಡಿದೆ ಸರ್ ಒಂದು ಸ್ವಲ್ಪ ಒಂದು ಹಾಫ್ ಇದಾಯ್ತು ಸರ್ ಅಷ್ಟೇ ಅದನ್ನ ರೆಕಾರ್ಡಿಂಗ್ ನೋಡಿ ಕಿದ್ದೆಲ್ಲ ಅಟೆಂಡ್ ಮಾಡಿ ರೆಕಾರ್ಡಿಂಗ್ ನೋಡಿ ಕಂಪ್ಲೀಟ್ ಮಾಡ್ಬೇಕು ಅವಾಗ ನೀವ್ ಏನ್ ಆಗ್ತೀರಾ ಕಂಪ್ಲೀಟ್ ಸೆಲ್ಫ್ ಮಾಸ್ಟ್ರಿ ನೋಡ್ದಂಗ್ ಆಗ್ತೀರಾ ಓಕೆ ಸರ್

땡큐 सर थैंक यू बट आपने मात्र तुम बहुत चनगागया सर गॉड ब्लेस यू डियर थैंक यू थैंक यू ऑल ऑफ यू टाइप फादर स्वामी यू आर अ सेल्फ मास्टर विश्वा हाय विश्वा नमस्कार आर यू देयर विश्वा ಮ್ಯೂಟ್ ಮಾಡಿ ಎಕ್ಸಲೆಂಟ್ ಈವ್ನಿಂಗ್ ಸರ್ ಹಾಯ್ ವೆರಿ ಎಕ್ಸಲೆಂಟ್ ಈವ್ನಿಂಗ್ ನಿಮ್ ಪರಿಚಯ ಮಾಡ್ಕೊಳ್ಳಿ ಎಲ್ರಿಗೂ ಎಕ್ಸಲೆಂಟ್ ಈವ್ನಿಂಗ್ ಎವ್ರಿ ಒನ್ ನನ್ನ ಹೆಸರು ವಿಶ್ವ ಅಂತ ಹೇಳಿ ನಮ್ದು ಬಿಸ್ನೆಸ್ ಸ್ಟಾರ್ಟ್ಅಪ್ ಆಗಿಲ್ಲ ಸ್ಟಾರ್ಟ್ಅಪ್ ನಾನು ಇಸ್ರೇಲ್ ನಿನ್ನ ಮಾತನಾಡ್ತಾ ಇದ್ದೇನೆ ನಾನು ಸೆಲ್ಫ್ ಮಾಸ್ಟ್ರಿ ಎಲ್ಲ ನೋಡಿದೆ ನಾನು ಎಲ್ಲ ರೆಕಾರ್ಡ್ ವಿಡಿಯೋ ಎಲ್ಲ ನೋಡಿದ್ದೇನೆ ಮತ್ತೆ ಲೈವ್ ಕ್ಲಾಸ್ ಒಂದೆರಡು ಮೂರು ಅಟೆಂಡ್ ಮಾಡಿದ್ದೇನೆ ಆ ನನ್ನರಲ್ಲಿ ಒಂದು ಸೆಲ್ಫ್ ಮಾಸ್ಟರ್ ಅಲ್ಲಿ ಒಂದು ನಾನು ಇಂಪ್ಲಿಮೆಂಟ್ ಮಾಡಿದ್ದೇನೆ ಏನಂತ ಹೇಳಿದ್ರೆ ಸರ್ ನನಗೊಂದು ಕೋಪ ಇತ್ತು ಸರ್ ತುಂಬಾ ನಾನು ಅದನ್ನ ತುಂಬಾ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಆ ಅದೇ ಈಗ ಮತ್ತೆ ಮಾತನಾಡುವಾಗ ತಿಂಕ್ ಟಾಕ್ ಡು ಸ್ವಲ್ಪ ಅದ್ರ ಅದ್ರ ಬಗ್ಗೆ ಮತ್ತೆ ಹೆಲ್ತ್ ಗೆ ಟೈಮ್ ಕೊಡ್ತಾ ಇದ್ದೇನೆ ಸರ್ ಪ್ರತಿ ದಿವಸ ಒನ್ ಅವರ್ ನಾನು ಹೆಲ್ತ್ ಗೆ ಟೈಮ್ ಕೊಡ್ತಾ ಇದ್ದೇನೆ ಈಗ ಅದು ಸರ್ ನಂದು ಮೂರ್ ಇಂಪ್ಲಿಮೆಂಟ್ ಮಾಡಿದ್ದೇನೆ ಸೆಲ್ಫ್ ಮಾಸ್ಟರ್ ಅಲ್ಲಿ ಮತ್ತೆ ಏನಾದ್ರೂ ನನ್ಗೆ ಮನಸ್ಸಿಗೆ ಬೇಜಾರ್ ಬಂದಾಗ ಸ್ಟಾರ್ಟ್ ಸೆಲ್ಫ್ ಮಾಸ್ಟರ್ ನಾನ್ ನೋಡುದು ಸರ್ ಸ್ಟಾರ್ಟಿಂಗ್ ನನಗೆ ನಾನು ಅದೇ ಒಂದು ಸ್ವಲ್ಪ ಮಾತನಾಡುದ್ರಲ್ಲಿ ಸ್ವಲ್ಪ ನನಗೆ ಇಂಜರಿಕೆ ಸರ್ ಹಾಗೆ ಸೆಲ್ಫ್ ಮಾಸ್ಟರ್ ನೋಡಿದ ನಂತರ ಸ್ವಲ್ಪ ಮಾತನಾಡ್ತಿದ್ದೇನೆ ಈಗ ಹಾಗೆ ಸರ್ ಗುಡ್ 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 ಸೊ ವಿಶ್ವ ಅವರು ಮಂಗಳೂರಿನವರು ಬಟ್ ಇಸ್ರೇಲ್ ಅಲ್ಲಿ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ

ಅಂದ್ರೆ ನನಗೆ ಒಂದು ತುಂಬಾ ಕಾನ್ಫಿಡೆನ್ಸ್ ಬಂದಿದೆ ಸೂಪರ್ ಸೂಪರ್ ಆ ಕಾನ್ಫಿಡೆನ್ಸ್ ಯು ಆರ್ ಪ್ರಿಪೇರ್ಡ್ ವೆರಿ ವೆಲ್ ಅಂಡ್ ಯು ಕ್ಯಾನ್ ಲಾಂಚ್ ವೆರಿ ಬಿಗ್ ವೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈಗ ನಾನು ವರ್ಕ್ ಅಲ್ಲಿ ಇದ್ದೆ ಅದು ಸರ್ ನಾನು ಒಂದು ಕಾಲ್ 5 ನಿಮಿಷ ಕೇಳಿ ರಿಸೀವ್ ಮಾಡಿ ದೆನ್ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಯು نو ಕಂಟಿನ್ಯೂ ಯುವರ್ ವರ್ಕ್ God bless Thank you. Say, I am a self master. I am a self master, sir. I am a self master. Super, super. Thank God you. bless you, dear. God bless you. Thank you, sir. Thank Thank, you. you. So look at this is the commitment, right? How many of you feel it's a real inspiration? He joined last year as a silver member, and uh, continuously Allah online classes in Martha Idro uh, like even working time only, israeli. Only. <laughs> and now he he asked like you know, can I be a diamond member? We told no, don't take. But now we opened one lifetime offer.